ಮೊದಲನೇದಾಗೋ ಎಲ್ಲ ಆತ ನೋಟ್ಬುಕ್ ಇದೆಯಾ ಹಾಂ ಪೇಪರ್ ಅದು ಇದೆಯಾ ಪೇಪರ್ ಐತೆ ಇಲ್ವಾ ಇದೆಯಾರ ಹತ್ರ ಇಲ್ವಾ ಪೇಪರು ಪೆನ್ನು ಅಂತ ಮಿಸ್ಟರ್ ಪೇಪರ್ ಬೇಕಾ ಚಿಕ್ಕ ಪೇಪರ್ ಕೊಡ್ತೀವಿ ಸೃಷ್ಟಿಗೆ ಡಾಸ್ ಕೊಡು ಪೇಪರ್ ಯಾರ ಪೇಪರ್ ಬೇಕಾದ್ರೆ ಕೇಳಿ

ರ ನಿಮ್ಮ ಹತ್ರ ಇದೆಯಾ ಓಕೆ ಅಮಿತ್ ಸರ್ ಓಕೆ ಸರಿ ಶುಭ ಇದೆಯಲ್ಲ ಓಕೆ ನೋಡಿ ನೋಟ್ಸ್ ಮೇಕಿಂಗ್ ಅಂತಂತ ಹೇಳ್ಬೇಕಾದ್ರೆ ಇದು ಒಂದು ಟ್ಯಾಲೆಂಟ್ ಅದರ ಫಸ್ಟ್ ಆಫ್ ಆಲ್ ನೋಟ್ಸ್ ಮೇಕಿಂಗಲ್ಲಿ ನಾವು ಏನಪ್ಪ ತಿಳ್ಕೊಬೇಕು ಅಂದರೆ ಪೆನ್ ಬೇಕಾ ಎಲ್ಲ ಆಯ್ತಾ ಇವತ್ತು ನೋಟ್ಸ್ ಸರಿ ನೋಟ್ಸ್ ಮೇಕಿಂಗ್ ಅಲ್ಲಿ ಫಸ್ಟ್ ಪಾಯಿಂಟ್ ನಾವ್ ತಿಳ್ಕೊಬೇಕು ತಿಳ್ಕೊಬೇಕಂದ್ರೆ ಏನಕ್ಕಾಗಿ ನೀವು ನೋಟ್ಸ್ ಬರ್ಕೊಂತ ಇದ್ದೀರಾ ಅಲ್ವ ಏನೋ ಒಂದು ಕಾರಣ ಇರ್ಬೇಕಲ್ವಾ ಏನೋ ನೋಟ್ಸ್ ಬರ್ಕೊಂಡ್ರೆ ನಮ್ಗೆ ಏನ್ ಕಾರಣ ಇರ್ಬೇಕು ಏನು ಕಾರಣ ಇರ್ಬೇಕು ನಾವು ಕಳ್ಸತ್ತಿಗೆ ನಾವು ಏನು ಮಾಡಿದ್ರಿ ಏನಕ್ಕಾಗಿ ನೋಟ್ಸ್ ಬರ್ಕೊಬೇಕು ಅಂತ ಒಂದು ಪಾಯಿಂಟ್ ಏನ್ ಮಾಡಿದ್ರಿ ನಾವು ನೋಡಿದ್ರಿ ಅಲ್ದರಾ ಏನಪ್ಪ ನೋಡಿದ್ರಿ ಒಂದು ಚಿತ್ರಗಳನ್ನ ನೋಡಿದ್ರಿ ಹಣ್ಗಳು ಅದರ ಈ ಹಣ್ಗಳ ಚಿತ್ರ ನಮ್ಗೆಪ್ನೆ ಇರ್ತದಾ ಏನು ಹಣ್ಣಿದೆ ಅಂತ ಅಂದ್ಬಿಟ್ಟು ಆ ಹಂಗಾರ ಏನಕ್ಕೆ ನೋಟ್ಸ್ ಬರ್ಕೊಂತ ಇದ್ದೀರಾ ನೀವು ಹಾ ವೆರಿ ಗುಡ್ ಅದರ ಇವಾಗ ನಾವು ನೋಡ್ಸ್ಬಿಡ್ಕೊ ಪರ್ಪಸ್ ಏನೋ ನಮ್ಗೆ ಏನಾಗಿರ್ಬೇಕು ಜ್ಞಾಪಕ ಇರಬೇಕು ಯಾಕೆ ಜ್ಞಾಪನೆ ಇರಬೇಕು ಏನು ಜ್ಞಾಪನೆ ಇರಬೇಕು ಏನು ಪ್ರಯೋಜನ ಜ್ಞಾಪನೆ ಇದರಿಂದ ಅಂತಂದ್ರೆ ಎಕ್ಸಾಂಪಲ್ ನೋಡಿನಿ ಇವಾಗ ಒಂದು ಮಾಲ್ ಇದೆ ಅಪ್ಪ ಒಂದು ಶಾಪಿಂಗ್ ಮಾಲ್ ಇದೆ ಅದರ ಒಂದು ಏನಂತಾರೆ ದವಸ ಧಾನ್ಯಗಳ ಅಂಗಡಿ ಥರ ಈ ಥರ ಇದೆಲ್ಲ ಹೋಗಿರ್ತಾರೆ ಮಾಲ್ಗೆ ಅಲ್ಲಿ ಹೋದ ಏನಿರ್ತಾರೆ ಎಷ್ಟೋ ಐಟಮ್ಗಳು ಇರ್ತಾರೆ ಅದರ ಚಿಕ್ಕ ಚಿಕ್ಕ ಮಾಲ್ ಇರೋ ದೊಡ್ಡ ಮಾಲು ಬಿಗ್ ಬಜಾರ್ ಜ್ಞಾಪಸ್ಕೊಳ್ಳಿ ಫುಡ್ ಏನೋ ಫುಡ್ ವರ್ಲ್ಡ್ ಜ್ಞಾಪಸ್ಕೊಳ್ಳಿ ಅಥವಾ ಡಿ ಮಾರ್ಟ್ ಜ್ಞಾಪಿಸ್ಕೊಳ್ಳಿ ಅದರ ಎಷ್ಟೆಷ್ಟು ಇದೆ ಅಲ್ವಾ ಅದೆಲ್ಲ ಏನ್ ಮಾಡಿ ನೀವು ಜ್ಞಾಪಿಸ್ಕೊಳ್ಳಿ ಅದರ ಸರಿ ಇವಾಗ ಈ ಮಾರ್ಟ್ಗೆ ಹೋದವಾಗ ಈ ಮಾಲ್ಗೆ ಹೋದಾಗ ಪರ್ಚೇಸ್ ಮಾಡೋಕ್ಕೆ ಏನ್ ಪರ್ಚೇಸ್ ಮಾಡ್ತೀರಾ ಅಲ್ಲಿರೋಂಥ ಐಟಮ್ ಎಲ್ಲಾನು ನೋಡ್ಕೊಂಡು ಹೋಗ್ತೀರಾ ಯಾಕೆ ನೋಡಲ್ಲ ಹಾ ನಮಗೇನ್ ಬೇಕೋ ಏನ್ ಮಾಡ್ತೀರಿ ವೆರಿ ಗುಡ್ ಸರಿ ಇವಾಗ ನಮ್ಗೆ ಏನ್ ಬೇಕು ಅಂತ ಹೆಂಗೆ ಹಿಡಿದು ಹಾಂ ಎಲ್ಲಿ ನೋಡ್ತೀರಾ ಸರ್ ಹಾಂ ವೆರಿ ಗುಡ್ ಎಲ್ಲಿ ನೋಡ್ತೀರಾ ಅಲ್ಲಿ ನೋಡ್ತೀರಾಪ ಸರಿ ಇವಾಗ ಮಾಲ್ ಅಲ್ಲಿ ಒಂದು ಸಾವಿರ ಐಟಮ್ ಇಟ್ಟವನೇ ಆ ಸಾವಿರ ಐಟಮ್ ನೋಡಕ್ ಆಯ್ತದ ಮತ್ತೆ ಎಲ್ಲಿ ನೋಡ್ಬೇಕು ನಮಗ್ ಬೇಕಾಗಿದ್ದೆ ನಾವ್ ಹಂಗ ಏನ್ ಮಾಡ್ಬೇಕು ಫಸ್ಟೆ ಆ ಕರೆಕ್ಟಾ ಹಂಗಾರೆ ಅದು ಮಾಲ್ಗೆ ಹೋಗ್ಬಿಟ್ಟು ಸಡನ್ ಹೋಗ್ಬಿಟ್ಟು ಎಲ್ಲಾ ಐಟಮ್ಗಳನ್ನ ನೋಡ್ತೀರಿ ಅಂತಂದ್ರೆ ನಾವು ನೋಡ್ಕೊಂಡ್ ಬರತಿ ಏನಾಗ್ತದೆ ಟೈಮ್ ಆಗ್ಬಿಡ್ತದ ನಾವೇನ್ ಮಾಡಬೇಕು ಒಂದ್ ಮಾಲ್ಗೆ ಹೋಗಕ್ಕಿಂತ ಮುಂಚೆ ನನಗ್ ಏನ್ ಬೇಕು ಅಂತ ಒಂದು ಲಿಸ್ಟ್ ಏನ್ ಮಾಡ್ಬೇಕು ನಾವು ಹಾಕೊಬೇಕು ಅಲ್ವರಾ ಫಸ್ಟ್ ದಯವಿಟ್ಟು ಏನ್ ಮಾಡೋಗ್ತಿರಿ ನಮ್ಗೆ ಹೋಗಕ್ ಮುಂಚೆ ಒಂದ್ ಲಿಸ್ಟ್ ಏನ್ ಮಾಡ್ತೀರಿ ಮನೆ ಕ್ಲೀನ್ ಆಗಿ ಹಾಕೊಂಡು ಹೋಗ್ತೀರಿ ಇದೇ ನೋಟ್ಸ್ ಮೇಕಿಂಗ್ ಪರ್ಪಸ್ ಅದ್ರಾ ನೋಟ್ಸ್ ಮಾಡೋಂತ ಉದ್ದೇಶ ಪ್ರೈಮರಿ ಫಸ್ಟ್ ಏನಪ್ಪಾ ಅಂತಂದ್ರೆ ಏನ್ರಿ ನಾವ್ ಇರೋಂಥದ್ದು ಎಲ್ಲವನ್ನು ಫೀಡಪ್ ಮಾಡೋದು ನೋಟ್ಸ್ ಅಲ್ಲರಿ ಅದ್ರಾ ಇವ್ರು ನೋಡಿ ನಮ್ಮ ಸಂಡೆ ಮಕ್ಳುಗಳಿದಾರಲ್ಲ ಇವರೆಲ್ಲ ಏನ್ ಮಾಡಿದ್ರು ಮೂರ್ನಾಲ್ಕು ಸಬ್ಜೆಕ್ಟ್ ಮಾತಾಡಿದ್ರು ರ್ಯಾನ್ಸಮ್ ಔಟ್ ಸ್ಟಡಿ ಬೈಬಲ್ ತ್ರೀ ವರ್ಲ್ಡ್ ಎಲ್ಲ ಮಾತಾಡಿದ್ರು ಅವ್ರು ನೋಟ್ಸ್ ನೋಡಿದಿರಾ ಅವ್ರು ಹಿಂಗ್ ಮಾತಾಡಿದ್ರು ನೋಡಿದ್ರಾ ಅವ್ರು ಏನು ಮಾಡಿದ್ದಾರೆ ಅಂತಂದ್ರೆ ನಾವು ಹೆಂಗ್ ಮಾತಾಡಿದರೋ ಫುಲ್ ಹಂಗೇ ಡಿಟೇಲ್ ಏನ್ ಮಾಡ್ಬಿಟ್ಟವ್ರೆ ಇಳಿಸ್ಬಿಟ್ಟವ್ರೆ ಅದರ ಆ ಎಲ್ಲನೂ ಬರ್ಬಿಟ್ಟವ್ರೆ ಸೊ ನಾವು ಏನು ಹೇಳಿದ್ರು ಹಂಗೇ ಏನು ಮಾಡಿದ್ವಿ ಇವ್ರು ಪ್ರೆಸೆಂಟ್ ಮಾಡೋರು ಅದ್ರ ಅದು ಅವ್ರ್ ಸ್ಟೇಟಸ್ಗೆ ಐ ಮೀನ್ ಅವ್ರ್ ಒಂದು ವಯಸ್ಸಿಗೆ ಅದು ಓಕೆ ಆದರೆ ದಟ್ ಈಸ್ ನಾಟ್ ನೋಟ್ಸ್ ಮೇಕಿಂಗ್ ಏನ್ರಿ ಅದು ನೋಟ್ಸ್ ಮೇಕಿಂಗ್ ಅಲ್ಲ ಅಲ್ವರ ನೋಟ್ಸ್ ಅಲ್ಲಿ ಏನಿರ್ಬೇಕು ಅಂದ್ರೆ ನಮಗೆ ಏನು ಅವಶ್ಯಕತೆ ಇದೆಯೋ ಅದನ್ನ ಮಾತ್ರ ಬುಕ್ ಅಲ್ಲಿ ಬರೋದ್ ನೋಟ್ಸ್ ಅಲ್ದರ ಇವಾಗ ನಮಗೆ ಏನು ಅವಶ್ಯಕತೆ ಇದೆ ಅದಕ್ಕೆ ನಾವೇನಾಗಬೇಕು ಅಂದ್ರೆ ನೋಟ್ಸ್ ಬರೀಬೇಕು ತುಂಬಾ ಸೆಲೆಕ್ಟಿವ್ ಆಗಿ ಮಾಡಬೇಕು ನೋಟ್ಸ್ನ ಮಾಡಬೇಕು ಇವಾಗ ಯೋಚನೆ ಮಾಡಿ ನಿಮ್ಮ ಮನೆಗೆ ಅಡುಗೆ ಮಾಡ್ಬೇಕಾದ್ರೆ ಬೇಕು ನಾವು ಬಿರಿಯಾನಿ ಮಾಡ್ತೀನಿ ತಿಳ್ಕೊಳ್ಳಿ ಅದ್ರ ಇವಾಗ ಬಿರಿಯಾನಿಗೆ ಏನು ಐಟಮ್ ಬೇಕು ಏನು ಮಾಡಬೇಕು ಮಾರ್ಕೆಟ್ಗೆ ಹೋದ್ರೆ ತರಬೇಕು ಅದರ ಸರಿ ಇವಾಗ ಬಿರಿಯಾನಿ ಮಾಡೋ ಟೈಮಲ್ಲಿ ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಒಂದು ಕೇಸರಿಬಾತ್ ಬೇಕಂಥ ಮೆಟೀರಿಯಲ್ ತೊಂದ್ರೆ ಯೂಸ್ ಆಗ್ತದಾ ಯೂಸ್ ಆಗಲ್ಲ ಅಂದ್ರೆ ನಮಗೆ ಏನು ಬೇಕು ಅಂತಂದ್ಬಿಟ್ಟು ನಾವು ಏನು ಮಾಡಬೇಕು ಫಸ್ಟು ಗ್ಯಾಪ್ನ ಇಟ್ಕೋಬೇಕು ಅಂದ್ರೆ ಸಬ್ಜೆಕ್ಟಲ್ಲಿ ನಾವು ಏನು ಕೇಳ್ತೀರಿ ಸಬ್ಜೆಕ್ಟ್ ಅಲ್ಲಿ ಯಾವ್ದ್ ನಾನು ಬರ್ಕೊಂತ ಮಾಡ್ಬೇಕು ನಾವು ಡಿಸೈಡ್ ಮಾಡಬೇಕು ಇವಾಗ ಎಕ್ಸಾಂಪಲ್ ನೋಡಿ ನೋಡಂತೀರಿ ಇವತ್ತು ಬರ್ದ್ರು ಏನ್ ಮಾಡಿದ್ರೆ ನಮಗೆ ಸಬ್ಜೆಕ್ಟ್ ಎಲ್ಲ ಮಾತಾಡಿದ್ರು ಕರೆಕ್ಟಾ ಇವಾಗ ಸಬ್ಜೆಕ್ಟ್ ಮಾತಾಡಿರೋದಲ್ಲಿ ಎಲ್ಲಾ ಪಾಯಿಂಟ್ ಎಷ್ಟು ಜನ ಗ್ಯಾಪ್ನ ಇದೆ ಕೈತ್ರಿ ಎಲ್ಲಾ ಪಾಯಿಂಟ್ ಜ್ಞಾಪ್ನ ಇದೆಯಾ ಹೇಳ್ತಾ ಇದೆ ಸಿಸ್ಟರ್ ಎಲ್ಲಾ ಪಾಯಿಂಟ್ ಗ್ಯಾಪ್ನ ಇಲ್ಲ ನನ್ಗೂ ಗ್ಯಾಪ್ನ ಇಲ್ಲ ಅಲ್ವರಾ ಸರಿಪ್ಪ ಅವ್ರು ಹೇಳಿದ್ರು ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಗ್ಯಾಪ್ನ ಇರ್ಬೋದು ಹಾ ಎಲ್ಲರಿಗೂ ಗ್ಯಾಪ್ನ ಇರ್ತಾರೆ ಅಲ್ವರಾ ಟೆನ್ ಪರ್ಸೆಂಟು ಹಾ ಕೈಯತ್ರಿ ನೀವು ಹೇಳ್ದಂಗೆ ಅರ್ಥ ಬೇಕಾನೆ ಹತ್ತು ಪರ್ಸೆಂಟ್ ಅವ್ರಿಗೆ ಗ್ಯಾಪ್ನ ಆಯ್ತಾ ಹಾ ಆಯ್ತಾ ಸರಿ ಓಕೆ ಅದರ ಇವಾಗ ಇದೇ ನೋಡ್ರಿ ಅಂತೀನಿ ರೋಡಲ್ಲಿ ಬರ್ತಾ ಇರ್ತಿರಿ ಸಭೆಯಿಂದ ಸಭೆಗೆ ರೋಡ್ ರೋಡಲ್ಲಿ ಬರ್ತಾ ಇರ್ತಿರಿ ಯಾರೋ ಇಬ್ರು ಜನ ದೊಡ್ಡದಾಗ ಏನ್ ಮಾಡ್ತಾ ಇರ್ತಾರೆ ಜಗಳ ಆಡ್ತಾ ರೋಡ್ ರೋಡಲ್ಲಿ ಅದರ ಇವಾಗ ಇದು ಗ್ಯಾಪ್ನ ಇರ್ತದ ಅಥವಾ ಬ್ರದರ್ ಹೇಳಿರೋಂತ ಮಾತು ನಮ್ಗೆ ಗ್ಯಾಪ್ನ ಇರ್ತಾರ ಸಭೆ ಆಗೋಯ್ತು ಮನೆಗೆ ಹೋಗ್ತಾ ಇರ್ತೀರಿ ಅದರ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ನಮ್ಗೆ ಯಾವ ಮಾತು ತುಂಬಾ ಅಧಿಕವಾಗಿ ತಲೆಯಲ್ಲಿ ಕೂತಿರ್ತದೆ ಇಲ್ಲಿ ವಾಕ್ಯ ಕೇಳಿರೋ ತಲೆ ಕೂತಿರ್ತದಾ ಅಥವಾ ಯಾವ್ದೋ ಬೆಳಿಗ್ಗೆ ಒಂದ್ ಸೀನ್ ರೋಡ್ ರೋಡಲ್ಲಿ ಯಾರೋ ಒಬ್ರು ಜಗಳ ಮಾಡ್ತಾರದು ಇದನ್ನ ಮನ್ಸಲ್ಲಿ ಕೂತಿರ್ತದ ಜಗಳ ಆಡ್ತಾರ ನಮ್ ಮನ್ಸಲ್ಲಿ ಕೂತಿರ್ತಾರೆ ಯಾಕಂದ್ರೆ ಏನ್ ಆಗ್ತಾರೆ ನಮ್ಮ ಈ ಮೈಂಡು ಯಾವ್ದ್ ಅಧಿಕವಾಗಿ ಗ್ರಾಸ್ ಮಾಡ್ತಾರೆ ಅಂತಂದ್ರೆ ನಮ್ಮ ನ್ಯಾಚುರಲ್ ಟೆಂಡೆನ್ಸಿ ನಮ್ ದೇಹಕ್ಕೆ ಏನ್ ಬೇಕೋ ಅದೇನ್ ಮಾಡೋದು ಮಾಡೋದದು ಅಲ್ವರ ಅದ ಏನ್ ಮಾಡ್ತಾರೆ ಆರಾಮ್ಗೆ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತಾರೆ ಅದರ ನಮ್ ತಲೆಯಲ್ಲಿ ಯಾವ್ದು ಕೂತಿರ್ತಾರೆ ಅಂದ್ರೆ ಏನ್ರೀ ನಮ್ಗೆ ಯಾವ್ದ್ ಬೇಡ ಅನ್ಸೋದ್ ನೋಡಿರ್ತೀರಿ ಅದೇ ಅಧಿಕವಾಗಿ ನಮ್ಗೆ ಅಟ್ರಾಕ್ಟಿವ್ ಆಗೋದು ನೋಟ್ಸ್ ಮಾಡ್ಬೇಕಾದ್ರೆ ನಾವು ಏನಪ್ಪ ಗ್ಯಾಪ್ನ ಇಟ್ಕೊಬೇಕು ಅಂತಂದ್ರೆ ನಮಗೆ ನೋಟ್ಸಲ್ಲಿ ಬೇಕು ಆ ಜಗಳ ಮಾಡಿರೋ ವಿಚಾರ ನಮ್ಗೆ ಬೇಕಾ ಅದು ಬೇಡ ಆದ್ರೆ ನಮ್ಮ ತಲೆಯಲ್ಲಿ ಅದೇ ಕೂತಿದೆ ಇವಾಗ ಇವಾಗ ನಾವು ತೆಗೆದಾಕ್ಬೇಕು ಅವ್ರು ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಬ್ರದರ್ ಏನ್ ಮಾತಾಡಿದರೋ ಇದು ನಮ್ಮ ತಲೆಯಲ್ಲಿ ಇರಬೇಕು ಅಂದ್ರೆ ಇದನ್ನ ನಾವೇನ್ ನೋಟ್ಸ್ ಅಲ್ಲಿ ಬರ್ಕೊಬೇಕು ಅಂದ್ರೆ ಯಾವ್ದು ಬರ್ಕೊಬೇಕು ಅಂದ್ರೆ ಯಾವ್ದು ನಾನು ಅದಿ ಅಧಿಕವಾಗಿ ಮರ್ತೋಗ್ತೀನಿ ನೋಡಿ ಆ ಪಾಯಿಂಟ್ ಏನ್ ನೋಟ್ಸ್ ಅಲ್ಲಿ ನಾವು ಬರ್ಕೊಬೇಕು ನನಗೆ ಗ್ಯಾಪ್ನಾರ ಪಾಯಿಂಟ್ ಅಲ್ಲ ಚೆನ್ನಾಗಿ ಗ್ಯಾಪ್ನ ಇಟ್ಕೊಳ್ಳಿ ಗ್ಯಾಪ್ನಾರ ಪಾಯಿಂಟ್ ಅವಶ್ಯಕತೆ ಇದೆ ಆದ್ರೆ ನಾನು ಯಾವುದು ಅಧಿಕವಾಗಿ ಮರ್ತ ಹೋಗ್ತೀನಿ ಆ ಪಾಯಿಂಟ್ ನ ಅಧಿಕವಾಗಿ ಏನ್ ಮಾಡ್ತಾವ್ ನೋಟ್ಸ್ ಅಲ್ಲಿ ಬರ್ಕೊಬೇಕು ಅವಾಗ ಆ ಪಾಯಿಂಟ್ ನೋಡಿದ ತಕ್ಷಣ ಯಾವುದೇ ಕಾರಣಕ್ಕೂ ನಮ್ಮ ಮರೆಯೋಕೆ ಸಾಧ್ಯ ಇಲ್ಲ ಕೆಲವೊಂದ್ಸತಿ ಏನಾಗ್ಬಿಡ್ತಾ ಇದ್ರಿ ನೋಡಿ ಇವೆಡ್ರಲ್ಲಿ ಯಾವ್ದಪ್ಪ ಇಂಪಾರ್ಟೆಂಟು ರೈಟ್ ಯಾಕೇನ್ರಿ ತುಂಬಾ ಇಂಪಾರ್ಟೆಂಟ್ ಅಲ್ವರ ಆದ್ರೆ ನಾವು ಇದನ್ನೇ ಬರ್ತಾ ಕರೆಕ್ಟಾ ನಾವ್ ಮಾಡ್ಬೇಕು ಅಂದ್ರೆ ಯಾವ್ದನ್ನ ಮರ್ತ ಹೋಗ್ತೀರಿ ನೋಡಿ ಇದನ್ನ ಬರ್ಕೊಂಡ್ ಹೋಗ್ಬೇಕು ನಾವಾಗೆ ನೋಡ್ಸಿದ್ಲ ಒಂದ್ ಗ್ರಾಸರಿ ಅಂಗಡಿಗೆ ಹೋಗ್ಬೇಕಾರೆ ಏನ್ ತೊಳಗತಿ ಒಂದ್ ಪಟ್ಟಿ ತೊಳಗತಿ ಸರಿ ಇವಾಗ ನಾ ಪಟ್ಟಿಯಲ್ಲಿ ಎಲ್ಲಾ ಐಟಮ್ ತಂದಿ ಅಂತ ತಿಳ್ಕೊಳ್ಳಿ ಮನೆಯಲ್ಲಿ ಏನ್ ಕೊನೆಗೆ ನಿಮ್ಮೇಣ್ ತೊಂಬ ಅಂತ ಹೇಳ್ತಾರೆ ನಿಮ್ಮೇನ್ ಏನ್ ಮಾಡಿದ ತಿರ್ಗಾ ಹೋಗಿ ತೊಂಬರಿ ಅಂತ ಹೇಳ್ತಾರೆ ಕರೆಕ್ಟ್ ಅವಾಗ ಏನಾಗ್ತದೆ ಹಾ ಕತ್ತದೆ ಅಲ್ವ ನೀವು ಫಸ್ಟ್ ಹೇಳಕ್ಕಿಲ್ವಾ ಇಲ್ವಾ ಫಸ್ಟ್ ಫಸ್ಟೇ ಬರ್ಕೊಳಕಿಲ್ವಾ ಇವೆಲ್ಲ ಮಾತ್ಕೊಂಡ್ ಬರ್ತಾರಲ್ಲ ಅವಾಗ ನಾವೇನ್ ಮಾಡ್ತೀರಿ ಇನ್ನೂ ಸತಿ ಹೇಳ್ಬೇಕಾದ್ರೆ ಇವ್ರು ಕೊನೆಗೆ ನಿಮ್ಮೇನ್ ಹೇಳಿದ್ರು ಏನ್ ಮಾಡ್ತೀರಿ ಪೇಪರ್ ಬರ್ಕೊಂತೀರಿ ಯಾಕೆ ಏನ್ ಮಾಡ್ಬಾರ್ದು ಹಾ ಹಂಗಂದ್ರೆ ಮನುಷ್ಯನ್ಗೆ ಅಬಿಲಿಟಿ ಯಾವ್ದು ಮರ್ತೋಗೋ ಸಾಧ್ಯತೆಗಳಿದೆಯೋ ಅದನ್ನ ಮರ್ತೋಗದ ರೀತಿಲಿ ನೆನ್ಪಿಟ್ಕೊಳಕೆ ನೋಟ್ಸ್ ಏನ್ ಮಾಡೋದು ಪರ್ಪಸ್ ಓಕೆನ್ರ ಆಮೇಲೆ ಇನ್ನೊಂದ್ ಏನಪ್ಪಾ ನೋಟ್ಸ್ ಮಾಡ್ಕೊಬೇಕಾದ್ರೆ ಅಂದ್ರೆ ಇದನ್ನ ನಮ್ ಆರ್ಗನೈಸ್ ಆಗಿ ಇಟ್ಕೊಬೇಕು ಆರ್ಗನೈಸ್ ಅಂದ್ರೆ ಏನಪ್ಪಾ ಅಂದ್ರೆ ನೋಡಿನಿ ಇಲ್ಲಿ ಬುಕ್ ಶೆಲ್ಫ್ ಇದೆ ನೋಡಿ ಇಲ್ಲೊಂದ್ ಶೆಲ್ಫ್ ಇದೆ ಇಲ್ಲೊಂದ್ ಶೆಲ್ಫ್ ಲೈಬ್ರರಿ ಎರಡು ಲೈಬ್ರರಿ ಇದೆ ಅದರ ಇವಾಗ ನಾನು ಹೇಳ್ತೀನಿ ನಿಮ್ಗೆ ಹೋಗ್ಬಿಟ್ಟು ಅದ್ರ ಬಿಡದ್ರ ಇದ್ರಲ್ಲಿ ದಯವಿಟ್ಟು ಫಸ್ಟ್ ವಾಲ್ಯೂಮ್ ಇದೆ ನೀವೇನ್ ಮಾಡಿ ಹುಡ್ಕ್ಬಿಟ್ಟು ತಗೊಂಬನಿ ಅಂತಂದ್ರೆ ಎಜ್ಜನ ತರ್ತೀರ ಇದು ಹುಡ್ಕ್ಬೇಕು ಅದು ಫಸ್ಟ್ ಆಫ್ ಆಲ್ ಈ ಲೈಬ್ರರಿ ಎಲ್ಲ ಕ್ಲೀನ್ ಮಾಡ್ಬೇಕು ನೀವು ಅದರ ಕ್ಲೀನ್ ಮಾಡೋದಕ್ಕೆ ನಿಮ್ಗೆ ಏನಾಗ್ಬಿಡ್ತದೆ ಈ ಕೆಲಸ ನಮ್ಗೆ ಯಾಕೆ ಹೊಸದೇ ತಂದ್ಬಿಡ ನಡೀ ಅಂತ ಏನ್ ಮಾಡ್ತೀರಾ ಹೊಸ ತಂದ್ಬಿಡಕ್ಕೆ ಹಾ ಅಲ್ರ ಆದ್ರೆ ಇದೆ ಈ ಒಂದು ಲೈಬ್ರರಿಗೆ ಹೋದ್ರೆ ಎಲ್ಲ ಆರ್ಗನೈಸ್ ಆಗಿದೆ ಎಲ್ಲಾ ಗಳು ಸೆಗ್ರಿಗೇಟ್ ಆಗಿದೆ ಕ್ಲೀನ್ ಆಗಿ ಇಲ್ಲಿ ಹೋಗ್ಬಿಟ್ಟು ಫಸ್ಟ್ ವಾಲ್ಯೂಮ್ ಎಲ್ಲಿದೆ ತಗಂಬಾಪ್ರೆ ತರ್ತಿರ ಇಲ್ವಾ ಏನಾಗ್ಬಿಡ್ತದೆ ಈಸಿ ಆಗ್ಬಿಡ್ತಾರೆ ಅಂದ್ರೆ ನಾವು ಯಾವಾಗೂ ನಮ್ ನೋಟ್ಸ್ ನ ನೀಟ್ ಆಗಿ ಏನ್ ಮಾಡ್ಬೇಕು ಎಸ್ ನೀಟಾಗಿ ಬರ್ಕೊಬೇಕಂದ್ರೆ ಆರ್ಗನೈಸ್ ಮಾಡ್ಕೊಬೇಕು ಅರ್ಥೈತ್ರಿ ನೋಡಿ ಬರ್ದರ್ ಎಷ್ಟು ಚೆನ್ನಾಗಿ ಪಾಯಿಂಟ್ಸ್ ನೀವು ಕರೆಕ್ಟ್ ಅಬ್ಸರ್ವ್ ಮಾಡಿ ಅವ್ರ ಮಾತು ತುಂಬಾ ಸ್ಲೋ ಆಗಿದೆ ಸಾಫ್ಟ್ ಆಗಿದೆ ಆದ್ರೆ ಪಾಯಿಂಟ್ಸ್ ಗಳು ಏನಾಗಿದೆ ಗೊತ್ತಾ ಎಫೆಕ್ಟಿವ್ ಆಗಿದೆ ಅದರ ಪಾಯಿಂಟ್ಸ್ ಗಳು ಇವತ್ತು ಹೇಳಿರೋ ಪಾಯಿಂಟ್ಸ್ ಗಳು ತುಂಬಾ ಆಕ್ಚುಲಿ ಸೂಪರ್ ಪಾಯಿಂಟ್ಸ್ ರೀ ನೋಡಿ ಒಂಬತ್ತು ಪಾಯಿಂಟ್ಸ್ಗಳನ್ನ ಬ್ರದರ್ ಏನ್ ಮಾಡಿದ್ರು ಕ್ಲೀನ್ ಡಿವೈಡ್ ಮಾಡಿದ್ರು ಫಸ್ಟ್ ಮೂರು ಭಾಗವಾಗಿ ಡಿವೈಡ್ ಮಾಡಿದ್ರು ಆ ಮೂರು ಭಾಗದ ಕಡೆ ಮೂರು ಮೂರು ಪಾಯಿಂಟ್ ಏನ್ ಮಾಡಿದ್ರು ಹಾಕ್ಬಿಟ್ಟು ಕೊಟ್ರು ಇಷ್ಟೇ ನೋಟ್ಸ್ ಕ್ಲೀನಾಗಿ ಆಗಿ ನಮ್ಮ ತಲೆ ಏನಾಗ್ತಾರೆ ಒಂದು ಪಿಕ್ಚರು ಚಾರ್ಟ್ ಯಾವಾಗ ಕೂತಿರ್ತಾರೆ ಎಲ್ಲರೂ ಅದಕ್ಕೆ ನೋಡ್ಬೇಕ್ರೆ ನೋಟ್ಸ್ ಮಾಡೋದನ್ನ ನಾವು ಕ್ಲೀನಾಗಿ ಏನು ಏನ್ ಅಂದರೆ ಅಂದ್ರೆ ಆರ್ಗನೈಸ್ ಮಾಡ್ಕೊಬೇಕು ಅಲ್ದರ ಇವಾಗ ನಮ್ಮ ಬಿರಿಯಾನಿ ಎಕ್ಸಾಂಪಲ್ ಕೊಟ್ಟಲ್ಲ ಬಿರಿಯಾನಿ ಮಾಡ್ಬೇಕಾದ್ರೆ ದಾಸ್ಪದರ್ ಹೆಂಗ್ ಮಾಡ್ಗೆ ಮಾಡ್ತೀರಾ ಎಲ್ಲ ಫಸ್ಟ್ ಬಿರಿಯಾನಿ ತರಕಾರಿ ಕೂಯ್ಕೊಂಡ್ ಮಾಡ್ತೀರಾ ಅಥವಾ ನೀವು ಅಡಿಗೆ ಶುರು ಮಾಡ್ತಾ ಇರ್ಬೇಕು ಕುಯ್ತಾ ಇರ್ತೀರಾ ಹಾ ಎಲ್ಲಾ ಕಟ್ ಮಾಡಿ ಏನ್ ಮಾಡ್ತೀರಿ ಮಾಡ್ತಿರ್ತಾನೆ ಇವಾಗ ಕರ್ಬೇವಿನ ಸೊಪ್ಪು ಪುದೀನಾ ಕೊತ್ಮಿರಿ ಟೊಮೆಟೊ ಈರುಳ್ಳಿ ಎಲ್ಲ ಹೆಂಗ್ ಇರ್ತೀರಿ ಸಪ್ರೇಟ್ ಸಪ್ರೇಟ್ ಆಗಿಡ್ತೀರಾ ಎಲ್ಲ ಮಿಕ್ಸ್ ಮಾಡಿಬಿಡ್ತೀರಾ ಆ ಯಾಕೆ ಯಾವ ಯಾ ಟೈಮ್ನ ಯಾವ ಯಾ ಇದ್ರಲ್ಲಿ ಒಲೆಗೆ ಹಾಕ್ಬೇಕು ಆ ಟೈಮ್ಗೆ ಏನ್ ಮಾಡ್ಬೇಕು ಹಾಕ್ಬೇಕು ಅಲ್ವರ ಫಸ್ಟ್ ಡೇ ತೆಗಿ ನಾವು ಈರುಳ್ಳಿ ಹಾಕ್ಬಿಟ್ಟು ಅಂತಂದರೆ ಆಯ್ತದ ಯಾವ ಐಟಮ್ ಹಾಕಿದ್ರೆ ಆ ಟೈಮ್ ಏನು ಮಾಡಿ ಕರೆಕ್ಟಾಗಿ ಟೇಸ್ಟ್ ಕೊಡುತ್ತೆ ಆರ್ಗನೈಸ್ ಆಗಿರ್ಬೇಕು ಶುಡ್ ಬಿ ವೆಲ್ ಆರ್ಗನೈಸ್ಡ್ ಅದೇ ಓಕೆನಾ ಸರಿ ಇವಾಗ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀವಿ ನೋಡಪ್ಪ ಇವಾಗ ಇವಾಗ ಯಾರಿಗೂ ನೀವು ಏನು ಮಾಡಬೇಕು ಒಂದು ನಾನು ಎಕ್ಸಾಂಪಲ್ ಒಂದು ಚಿತ್ರ ಬಿಡಿಸಿ ನೋಡಿ ಎಕ್ಸಾಂಪಲ್ ಇದೇ ಬಿಡಿಸಪ್ಪ ಈ ಹೂವನ್ನ ಬಿಡಿಸಿ ನೋಡೋಣ ಯಾರು ಎಷ್ಟು ಬಿಡಿಸಿರ ಪೇಪರ್ ತೊಳಿ ಆಯ್ತಲ್ಲ ಪೇಪರ್ ಬಿಡಿಸಿ ಒಂದು ಫ್ಲವರ್ ಬಿಡಿಸಿ ಏನಕ್ಕೆ ಅಂತ ಹೇಳ್ತೀನಿ ನಿಮಗೆ ಹೂವನ್ನ ಬಿಡಿಸಿ ನಿಮ್ ಹೆಂಗಾಗ್ತದ ಹಂಗೆ ಬಿಡ್ಸಿ ಇದೇ ತರ ಬಿಡ್ಬೇಕು ಅಂತ ಇದೇ ಹೂವ ಬೇಕಾಗಿಲ್ಲ ನಿಮ್ಗೆ ಯಾವ ಹೂವು ಕೊಡ್ಬೇಕು ಅನ್ಸಲ್ಲ ಹೂವನ್ ಬಿಡಿಸಿ ಎಲ್ಲರೂ ಹಾ ಓಕೆ ಎಲ್ಲ ಎಲ್ಲ ಇದೇ ಚಿಕ್ಕ ಮರ ಬಿಡಿಸಿದಿರಾ ಹಾ ನೋಡಕ್ ಅಂದವಾಗಿದ್ಯಾ ವೆರಿ ಗುಡ್ ಹಾ ಎಲ್ಲರದು ಹಾ ಸೂಪರ್ ಈ ಹೂವ ಅಂತ ಎಲ್ಲರೂ ಬಿಡ್ಸೋದಲ್ವಾ ಹಾ ಸರಿ ಈ ಹೂವು ಯಾವಾಗ ಸ್ಕೂಲ್ ಎಲ್ಲ ಬಿಡಿಸಿದಿರಲ್ಲ ನಾವು ಬಿಡಿಸಿದ ಹಾ ಬಿಡ್ಸಿದ್ರಿ ನೋಟ್ಸ್ ಬರೀಬೇಕಾರೆ ಸುಮ್ನೆ ಮೇಡಮ್ ಮಾಡ್ತಾರ ಬೋರ್ ಹೊಡಿತಾರೆ ಏನ್ ಮಾಡ್ತಿರ ಅದ್ ಚಿತ್ರಗಳನ್ನ ಬಿಡಿಸ್ತಾ ಇತ್ರಿ ಅದರ ಸೊ ಈ ಹೂವು ನಾವು ಪೇಪರ್ ಇಳಿಸಕ್ಕಿಂತ ಮುಂಚೆ ಇದು ಫಸ್ಟ್ ಎಲ್ಲಿತ್ತು ಆ ಮೈಂಡ್ ಅಲ್ಲಿ ಇತ್ತು ಹಂಗಾದ್ರೆ ನೋಟ್ಸ್ ಬರೀಬೇಕಾರೆ ನಮ್ ಮೈಂಡಲ್ಲಿ ಇರೋದ್ನ ಪೇಪರ್ ನೋಟ್ಸ್ ಮೇಕಿಂಗ್ ರೀ ಏನ್ರಿ ನಮ್ ಮನ್ಸಲ್ಲಿ ಇರೋದ್ ಏನ್ ಮಾಡಕ್ ಫಸ್ಟ್ ಪೇಪರ್ ಇಳಿಸಬೇಕು ಅಂದ್ರೆ ಫಸ್ಟ್ ನಾವು ಕರೆಕ್ಟ್ ಆಗಿ ನಮ್ ಮೈಂಡಲ್ಲಿ ಏನ್ ಮಾಡ್ಕೋ ಈ ಸ್ಟಫ್ ನ ಕ್ಲೀನ್ ಆಗಿ ತುಂಬ್ಕೊಂಬೇಕ ಮೈಂಡ್ ಫೋಕಸ್ ಆಗಿರ್ಬೇಕು ಯಾರೋ ಒಬ್ಬರು ಬ್ರದರ್ ಮಾತಾಡ್ತಿದ್ರೆ ನಮ್ಮ ಮೈಂಡ್ ಏನಾಗಿ ಕ್ಲೀನ್ ಆಗೋದಿಲ್ಲ ಆ ಸಬ್ಜೆಕ್ಟ್ ಮೇಲೆ ಏನಾಗಿರ್ಬೇಕು ಕಾನ್ಸನ್ಷನ್ ಇರಬೇಕು ಆವಾಗೇ ನಾವು ಕ್ಲೀನ್ ಆಗಿ ಏನ್ ಬರಕ್ ಸಾಧ್ಯ ಅವ್ರು ಹೇಳೋಂಥದ್ ನಾ ಕ್ಲೀನ್ ಆಗೇ ಸಾಧ್ಯ ಇಲ್ಲ ಅಂದ್ರೆ ನಮ್ಮ ಮೈಂಡ್ ಏನಾಗಿರ್ತದೆ ಮೈಂಡ್ ಇಲ್ಲಿರ್ತಾರೆ ಕಳೆದ ವಾರ ಬ್ರದರ್ ಹೇಳೋಲ್ಲ ನಮ್ಮ ಮೈಂಡು ಸಿಟಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ಹಂಗೆ ಜಾಳಹಳ್ಳಿಗೆ ಹೋಗ್ಬಿಟ್ಟು ಏನ್ ಮಾಡಿರ್ತಾರೆ ಹಾ ಅಂದ್ರೆ ಹಂಗ ಅಂದ್ರಹಳ್ಳಿಗೆ ಬಂದು ಬಸ್ ಸ್ಟ್ಯಾಂಡಿಗೆ ಬಂದು ಆ ಹೋಟ್ಲಿಗೆ ಬಂದು ಐಸ್ ಕ್ರೀಮ್ ಅಂಡಿಗೆ ಬಂದು ಕೊನೆಗೆ ಏನಾಗಿರ್ತಾರೆ ಇಲ್ಲಿ ಬಂದು ಕೂತಿರ್ತಾರೆ ಅಲ್ಲರ ಅಂದ್ಗೆ ನಮ್ಗೆ ಬೇಕು ಕಾನ್ಸಂಟ್ರೇಷನ್ ಮಾಡ್ಬೇಕು ಅದರ ಕಾನ್ಸಂಟ್ರೇಷನ್ ಮಾಡಿದ್ರೆ ಕರೆಕ್ಟಾಗಿ ನಾವು ಏನು ಮಾಡ್ಬೋದು ಹೂವನ ಅಲ್ದರಾ ಅದಕ್ಕೆ ಏನ್ರಿ ಇದು ವೆರಿ ಇಂಪಾರ್ಟೆಂಟ್ ಅಲ್ದರಾ ಸರಿ ಇವಾಗ ನೋಟ್ಸ್ ಮೇಕಿಂಗ್ ಬರೋಣಪ್ಪ ನೋಡಿ ಇದು ನಮ್ಮ ಬುಕ್ ಎತ್ತಿದ ತಕ್ಷಣ ಫಸ್ಟ್ ನಾವು ಏನು ಗೊತ್ತಾ ಬರೀಬೇಕು ಒಂದು ಸಬ್ಜೆಕ್ಟ್ ಒಂದು ಸಬ್ಜೆಕ್ಟ್ ಟೈಟ್ಲ್ ಮಾಡಬೇಕು ಮಾಡ್ಬೇಕು ಬರೀಬೇಕು ಕರೆಕ್ಟಾ ಇವತ್ತಿನ ಸಬ್ಜೆಕ್ಟ್ ಟೈಟ್ಲ್ ಏನು ಕೊಡೋಣ ಏನು ಕೊಡ್ಬೋದು ಯಾವ್ದ್ರ ಬಗ್ಗೆ ಫ್ರೂಟ್ಸ್ ಟೊಮೆಟೊನಾ ಆಪಲಾ ಮ್ಯಾಂಗೋನಾ ಹಾ ಪವಿತ್ರಾತ್ಮನಾಡ್ಬೋದ ಹೆಸರು ಎಸ್ ಹಂಗಾರೆ ಇವತ್ತಿನ ನೋಟ್ಸ್ ಅಲ್ಲಿ ಒಂದು ಒಂದ್ ಟೈಟ್ಲ್ ಇಲ್ಲಿ ಇರ್ಬೇಕು ಯಾವಾಗ ಒಂದ್ ಟೈಟಲ್ ಅದರ ಸೊ ಫ್ರೂಟ್ಸ್ ಆಫ್ ದೊಲಿ ಸ್ಪ್ರೀಟ್ ಅಂತ ಎರಡನೇದು ನಾವು ನೋಟ್ಸ್ ಬರ್ಕೊಬೇಕಾರೆ ಹೆಂಗಪ್ಪ ಬರ್ಕೊಂಡಂತಂದ್ರೆ ಸುಮ್ನೆ ಬಾಯಿ ಬಂದಿದೆ ಎಲ್ಲ ಬರ್ಕೊಂಡೋಗ್ಬಿಟ್ರೆ ಬರ್ಕೊಂಡ್ ಹೋಗ್ಬಿಟ್ರೆ ನಾವ್ ಅದನ್ನ ತಿರ್ಗಾ ಓದ್ಬೇಕಾದ್ರೆ ನಮ್ಗೆ ಏನಾಗಲ್ಲ ಅರ್ಥ ಆಗಲ್ಲ ಉದಾಹರಣೆಗೆ ನಾವ್ ಅವಾಗ ಏನ್ ಮಾಡಿದೆ ಒಂದ್ ಮಾಲ್ಗೆ ಹೋಗ್ಬೇಕಾರೆ ಏನ್ ಐಟಮ್ ಬೇಕು ಅಂತ ಲಿಸ್ಟ್ ಬರ್ಕೊಂತೀನಿ ಅಂತಂದ್ರೆ ಕರೆಕ್ಟಾ ಏನಪ್ಪ ಇವಾಗ ಬಿರಿಯಾನಿಗೆ ಐಟಮ್ ಬೇಕು ಅದರ ದಾಸ್ ಏನೇನು ಬೇಕು ದಾಸ್ ಹಾಂ ಆಯಿತು ಸರಿ ಎಷ್ಟು ಎಷ್ಟು ಕೆ ಜಿ ಬೇಕು ಅಂದಾಜೆ ಹೇಳಿ ಒಂದು ಹತ್ತು ಜನಕ್ಕೆ ಎಷ್ಟು ಬೇಕು ಐಟಮ್ ಅಂದಾಜೆ ಹೇಳಿ ಈರುಳ್ಳಿ ಎಷ್ಟು ಕೆ ಜಿ ಬೇಕಾಗೋದು ಒಂದು ಕೆ ಜಿ ಆಮೇಲೆ ಬೆಳ್ಳುಳ್ಳಿ ಅರ್ಧ ಕೆ ಜಿ ಆಮೇಲೆ ನೆಕ್ಸ್ಟು ಶುಂಠಿ ಹಾಂ ಸರಿ ಇವಾಗ ಪೇಪರ್ ಬರ್ಕೊಬೇಕು ಇವ್ರು ಎರಡರೂ ನಾಲ್ಕು ಐಟಮ್ ಇಡೋರ ಇದನ್ನು ಪೇಪರ್ ಬರೀಬೇಕಾದ್ರೆ ಹೆಂಗೆ ಬರೀತೀರಾ ಹಾಂ ಹೆಂಗೆ ಬರಿತೀರಾ ಹಾ ಹೆಂಗ್ ಬರಿತೀರಾ ಈರುಳ್ಳಿ ಒಂದ್ ಕೆಜಿ ಪೂರ್ತಿ ಬರೀತೀರಾ ಹೆಂಗ್ ಬರ್ಕಂತೀರಾ ಹೆಂಗ್ ಬರಿತೀರಾ ಶಾರ್ಟ್ ಅದು ಗ್ಯಾಪ್ನ ಇಟ್ಕೊಳ್ರಿ ದಿಸ್ ಈಸ್ ನೋಟ್ಸ್ ಮೇಕಿಂಗ್ ಸ್ಪೆಷಾಲಿಟಿ ನೋಡ್ರಿ ನೋಟ್ಸ್ ಮಾಡ್ಕೊಬೇಕಾರೆ ಫಸ್ಟ್ ಒಂದು ಹೆಡ್ಡಿಂಗ್ ಅಂತ ಏನಾಗಿರ್ಬೇಕು ಇರ್ಬೇಕು ಅಲ್ವ ಯಾವ್ದೋ ಒಂದ್ ಸಬ್ಜೆಕ್ಟ್ಗೆ ಟೈಟ್ಲ್ ಬೇರೆ ಹೆಸರು ಶಿರೋನಾಮ ಬೇರೆ ಶಿರೋನಾಮ ಆಗಿದ್ಮೇಲೆ ಹೆಡ್ಡಿಂಗ್ ಅಂತ ಇರ್ಬೇಕು ಆ ಹೆಡ್ಡಿಂಗ್ ಕೆಳಗಡೆ ಅನೇಕ ಸಬ್ಬಿಡ್ಡಿಂಗ್ ಗಳು ಏನಾಗಿರ್ಬೇಕು ನಿಮ್ಗೆ ಇರಬೇಕು ಅರ್ಥ ಆಯ್ತರ ಎಲ್ಲಾನು ಒಂದೇ ಹೆಡ್ಡಿಂಗ್ ಕಡೆ ಬರ್ಕೊಂಡದಲ್ಲ ಯಾತ್ ಇಟ್ಕೊಳ್ಳಿ ಒಂದ್ ಹೆಡ್ಡಿ ಒಂದ್ ಹೆಡ್ಡಿಂಗ್ ಇರ್ಲಿ ಅದಕ್ಕೆ ಕೆಲ್ಗಡೆ ಒಂದ್ ಸಬ್ಬಿಡ್ಡಿಂಗ್ ಅಂತ ಏನಾಗಿರ್ಬೇಕು ಇದ್ದವಾಗ ನಮ್ಗೆ ಏನಾಗ್ತದೆ ನೋಟ್ಸ್ ಬರ್ಕೊಂಡ್ ತುಂಬಾ ಏನಾಗ್ತದೆ ಕಂಫರ್ಟಬಲ್ ಆಗಿರ್ತಾರೆ ನಾವು ಓದ್ಬೇಕ್ರೆ ತುಂಬಾ ಈಸಿ ಆಗ್ತದೆ ಓಕೆನ್ ನೋಡಿ ಇದೇ ತರ ಸೆಕೆಂಡ್ ಇನ್ನೊಂದ್ ಹೆಡ್ಡಿಂಗ್ ಬರ್ಕೊಳ್ಳಿ ಎಲ್ಲ ಒಂದೇ ಸರಿ ಬರ್ಕೊಂಡ್ ಬೇಡ ಅದಕ್ಕೆ ತಿರ್ಗಾ ಇನ್ನೊಂದ್ ಸಬ್ಂಗ್ ಏನ್ ಮಾಡಿ ನೀವು ನೀವು ಕೊಡಿ ಅದರ ಆಮೇಲೆ ಈ ಹೆಡ್ಡಿಂಗು ಯಾವಾಗ ಹೇಗಿರ್ಬೇಕಪ್ಪ ಅಂತಂದ್ರೆ ತುಂಬಾ ಚಿಕ್ಕದಾಗಿ ಏನಾಗಿರ್ಬೇಕು ಇರ್ಬೇಕು ಅದರ ಇವಾಗ ಈರುಳ್ಳಿ ಒಂದ್ ಕೆ ಜಿ ಬೇಕು ಅಂತ ಅನ್ಬಿಟ್ಟು ನಾವೇನ್ ಮಾಡ್ತೀವಿ ಪೇಪರ್ ಅಲ್ಲಿ ಈರುಳಿ ಒಂದು ಕೆ ಜಿ ಬೇಕು ಅಂತ ಬರ್ಕೊಂತೀರಾ ಆನಿಯನ್ ಡ್ಯಾಶ್ ಒನ್ ಕೆ ಜಿ ದಟ್ ಈಸ್ ಶಾರ್ಟ್ ಮೇಕಿಂಗ್ ನೋಟ್ಸ್ ಆ ರೀತಿ ಏನ್ರಿ ಹೆಡ್ಡಿಂಗ್ ಹೆಂಗಪ್ಪ ಇರ್ಬೇಕು ಅಂದ್ರೆ ಅತಿ ಚಿಕ್ಕದಾಗಿ ಏನಾಗಿರ್ಬೇಕು ಇರ್ಬೇಕು ಸಬ್ ಸಬ್ಮಿಟ್ಟಿಂಗ್ ಏನಪ್ಪ ಇರ್ಬೇಕು ಅಂದ್ರೆ ಈ ಹೆಡ್ಡಿಂಗ್ ಗೆ ಏನ್ ರಿಲೇಟ್ ಆಗಿದೆ ಇದೆಯೋ ಆ ಮ್ಯಾಟ್ರ್ ಏನಾಗಿರ್ಬೇಕು ಎಷ್ಟೇ ಸಬ್ಂಗ್ ನಲ್ಲಿ ನಾವು ಬರಬೇಕು ಅಲ್ರ ಎಕ್ಸಾಂಪಲ್ಸ್ ಏನಪ್ಪಾ ಅಂತಂದ್ರೆ ಇವಾಗ ಈ ಈ ಒಂದು ಸಬ್ಜೆಕ್ಟ್ ಗೆ ತಕ್ಕಂತೆ ಸಬ್ಬೆಡ್ ಬೇಕು ಅಂದ್ರೆ ಇದನ್ನ ಫುಲ್ ಕಂಪ್ಲೀಟ್ ಸೆಂಟೆನ್ಸ್ ಅಲ್ಲಿ ರೀ ಅದಕ್ಕೆ ಆದಷ್ಟು ಶಾರ್ಟ್ ಫಾರ್ಮ್ ಗಳ್ ಏನ್ ಮಾಡ್ಬೇಕು ನಾವು ನಾವು ಯೂಸ್ ಮಾಡ್ಬೇಕು ಏನಪ್ಪಾ ಶಾರ್ಟ್ ಫಾರ್ಮ್ ಚೂಸ್ ಮಾಡಬಹುದು ಅಂತಂದ್ರೆ ಅಬ್ರಿವೇಶನ್ಸ್ ನಾನು ನೋಡ್ಸಿನಿ ಅಬ್ರಿವೇಶನ್ಸ್ ಏನು ಅಂತ ಅಂದ್ರ ಆಮೇಲೆ ಸಿಂಬಲ್ಗಳು ಅದರ ಅಥವಾ ನಂಬರಿಂಗ್ ಗಳು ಕೊಡ್ಬೋದು ಒನ್ ಟೂ ತ್ರೀ ಅಂತ ಅನ್ಬಿಟ್ಟು ಅದರ ಆತರ ಸಿಂಬಲ್ ಏನ್ ಮಾಡ್ಬೋದು ನಾವು ನಾವು ಕೊಡ್ಬೋದು ಅದರ ಇವಾಗ ಅದು ನೆಕ್ಸ್ಟ್ ಸಿಂಬಲ್ಸ್ ಎಲ್ಲ ಹೇಳ್ತೀನಿ ನಂತರ ನಿಮ್ಗೆ ಓಕೆನಾ ಆಮೇಲೆ ಸಬೆಡಿಂಗ್ಸ್ ಬರ್ಕೊಬೇಕ್ರೆ ಟು ದ ಪಾಯಿಂಟ್ ಏನ್ರಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಏನ್ ಮಾಡಬೇಕು ಪಾಯಿಂಟ್ ಬರ್ಕೊಬೇಕು ಇಡೀ ಫುಲ್ ಸೆಂಟೆನ್ಸ್ ಬಂದ್ಬಿಡೋದಲ್ಲ ಅದರ ಇವಾಗ ಹೇಳಿದ್ರು ಬರ್ದರು ಇವೆಲ್ಲನ ಪವಿತ್ರ ಆತ್ಮನ ಫಲಗಳಿಗೆ ಕಂಪೇರ್ ಮಾಡ್ತಾರೆ ಅಂದ್ರೆ ಏನು ಓಹ್ ಇದು ಪವಿತ್ರ ಆತ್ಮಗೆ ಫಲಗಳಿಗೆ ಹೇಳ್ತಾರೆ ಅಂದ್ಬಿಟ್ಟು ಫುಲ್ ಸೆಂಟೆನ್ಸ್ ಬರೆಯುವಂಥದ್ದಲ್ಲ ಶಾರ್ಟ್ ಆಗಿ ಫಲಗಳು ಅಂತ ನೋಡಿಸ್ಬಿಟ್ಟು ಡ್ಯಾಶ್ ಯಾಕೆ ಫ್ರೂಟ್ಸ್ ಅಂತಂದ್ರೆ ಅದ್ಗೆ ಇನ್ನೊಂದು ಡ್ಯಾಶ್ ಹಾಕ್ಬಿಟ್ಟು ಇದನ್ನು ವ್ಯವಸಾಯಿ ಕಂಪೇರ್ ಮಾಡ್ತಾರೆ ಕಲ್ಟಿವೇಶನ್ ಎಕ್ಸಾಂಪಲ್ ಆಫ್ ವ್ಯವಸಾಯ ಅಂತ ಅವಾಗ ಏನಾಗ್ತಾರೆ ವ್ಯವಸಾಯಕ್ಕೆ ನಮ್ಗೆ ಏನಾಗ್ತಾರೆ ಮೈಂಡ್ ಹೋಗ್ತಾರೆ ವ್ಯವಸಾಯ ಮಾಡ್ಬೇಕಾರೆ ಬಿತ್ತನೆ ಮಾಡ್ತಾರೆ ಅದರ ಅದಕ್ಕೆ ನೀರು ಹೊಯ್ತಾರೆ ಆಮೇಲೆ ಏನಾಗ್ತಾರೆ ಬೆಳೆದಿಕ್ಕೆ ಟೈಮು ಬೇಕಾಗ್ತಾರೆ ಸೊ ಇವೆಲ್ಲ ಕಂಪ್ಲೀಟ್ ಪ್ರೊಸೆಸ್ ಏನಾಗ್ತಾರೆ ವ್ಯವಸಾಯದಲ್ಲಿ ಬರ್ತಾರೆ ಅಂತ ಹಾಕೊಂಡವಾಗ ನೆಕ್ಸ್ಟ್ ಟೈಮ್ ಆ ಪಾಯಿಂಟ್ ನೋಡುತ್ತೆ ಫುಲ್ ಕಂಪ್ಲೀಟ್ ಅರಿ ಆಗ್ತಾರೆ ಆಮೇಲೆ ದಯವಿಟ್ಟು ಈ ಸಬ್ಮಿಟಿಂಗ್ ಬರಿಬೇಕಾರೆ ಯಾರು ಬಂದ್ಬಿಟ್ಟು ನನ್ನ ಭಾಷೆ ಚೆನ್ನಾಗಿಲ್ಲ ನನಗೆ ಬರೆಯಕ್ಕೆ ಗೊತ್ತಿಲ್ಲ ನನಗೆ ಆ ಅಕ್ಷರಗಳು ಮಿಸ್ಟೇಕ್ ಮಾಡ್ತೀನಿ ಅಂತಂದ್ಬಿಟ್ಟು ದಯವಿಟ್ಟು ನಿಮ್ಮ ನೋಟ್ಸ್ ಬಗ್ಗೆ ಬೇರೆಯವ್ರು ಏನು ತಿಳ್ಕೊಂತಾರೆ ಅಂತ ದಯವಿಟ್ಟು ಏನು ಮಾಡಕ್ ಚಿಂತೆ ಮಾಡೋಕ್ಕೋಗ್ಬಿಡಿ ಯಾಕಂದರೆ ಯಾಕಂದ್ರೆ ಇಲ್ಲಿ ಬ್ರದರ್ ಕಂಟಿನ್ಯೂಸ್ ಆಗಿ ಸಬ್ಜೆಕ್ಟ್ ಮಾತಾಡ್ತಾ ಇರ್ಬೇಕಾರೆ ನಮಗೆ ಈ ಸ್ಕೂಲು ಕಾಲೇಜ್ ಗಳನ್ನ ಬರ್ಕೊಂಡಂಗೆ ನೀಟಾಗಿ ಬರೆಯೋದಕ್ಕೇನಿಲ್ಲ ಅವಕಾಶಗಳು ಇರಲ್ಲ ಎಷ್ಟು ವೇಗವಾಗಿ ಎಷ್ಟು ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗಂತ ಭಾಷೆಲ್ಲಿದ್ಯೋ ದಯವಿಟ್ಟು ಏನ್ ಮಾಡಿ ಹೆಂಗೆ ಬರ್ಕೊಳ್ಳಿ ಸೆಂಟೆನ್ಸ್ ಫಾರ್ಮೇಶನ್ ಇಲ್ಲ ಅಂದ್ರೂ ಪರವಾಗಿಲ್ಲ ಗ್ರಾಮರ್ ತುಂಬಾ ಮಿಸ್ಟೇಕ್ ಇದ್ರು ಪರವಾಗಿಲ್ಲ ಪದಗಳ ಮಿಸ್ಟೇಕ್ ಇದೆಯಾ ಪರವಾಗಿಲ್ಲ ನಿಮಗೆ ಅರ್ಥ ಆಗೋತ್ರ ಏನ್ ಮಾಡಿ ನೀವು ನೀವು ಬರ್ಕೊಳ್ಳಿ ಯಾಕಂದ್ರೆ ಅದು ನಿಮ್ ನೋಟ್ಸು ಬೇರೆಯವ್ರ ನೋಟ್ಸು ಅಲ್ಲ ಓಕೆನ್ರ ಸರಿ ಆಮೇಲೆ ಆ ಈ ಫುಲ್ಲು ಎಲ್ಲ ನೋಟ್ಸ್ ಆಗಿದ್ಮೇಲೆ ಅಟ್ ದ ಎಂಡ್ ಈ ಇವತ್ತಿನ ಫುಲ್ ಪಾರ್ಟದ್ದು ಸಮರಿ ಏನು ಅಂತ ಮಾಡಿ ಲಾಸ್ಟ್ ಅಲ್ಲಿ ಅದೇ ಬ್ರದರ್ ಹೇಳಿ ಸಮರಿ ಇವತ್ತಿನ ಫುಲ್ ಪಾರ್ಟ್ ಸಮರಿ ಏನಪ್ಪಾ ಅಂದ್ರೆ ಒಂದು ಫಲಗಳಿಗೆ ಏನ್ ಮಾಡ್ಬೋದು ಕಂಪೇರ್ ಮಾಡ್ಬೋದು ಫಲದಲ್ಲಿ ಏನಿದೆ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಏನಕ್ಕೆ ಫಲಕ್ಕೆ ಕಂಪೇರ್ ಮಾಡಿದ್ರೆ ಬ್ರದರ್ ಹೇಳಿದ್ರೆ ಪಾಯಿಂಟ್ ಆ ಪಾಯಿಂಟ್ ಬರ್ಕೊಂಡ್ರೆ ಇವತ್ತಿನ ನೋಟ್ಸ್ ಕಂಪ್ಲೀಟ್ ಏನಾಗ್ತದೆ ಕಂಪ್ಲೀಟ್ ಅಂದಂಗೆ ಆಗ್ತದೆ ಅಲ್ರ ನೋಡಿ ಇವಾಗ ನಾನು ಹೇಳಿದ್ರೆ ಅಬ್ರಿವೇಶನ್ಸ್ ಅಂದ್ರೆ ಏನು ಅಂತ ಅಲ್ರ ಇದ್ರ ಬಗ್ಗೆ ನಿಮ್ಗೆ ಏನ್ ಮಾಡ್ತೀರ ಇನ್ಫಾರ್ಮೇಶನ್ ಕೊಡ್ತೀನಿ ಬರ್ಕೊಡ್ರಿ ಏನಪ್ಪ ಅಬ್ರಿವೇಶನ್ಸ್ ಅಂತಂದ್ರೆ ಶಾರ್ಟ್ ಹ್ಯಾಂಡ್ ಅಂತ ಹೇಳ್ತಾರೆ ಅಂದ್ರೆ ನಾವು ನೋಟ್ಸ್ ಬರೀಬೇಕಾರೆ ಆದಷ್ಟು ಫುಲ್ ವರ್ಡ್ ಬರೀ ಅಂತದಲ್ಲ ನೋಟ್ಸ್ ಇವಾಗ ಎಕ್ಸಾಂಪಲ್ ಸ್ಕೂಲಲ್ಲಿ ನಮ್ಗೆ ಮ್ಯಾಥ್ಸ್ ಅಂತಿದೆ ಕರೆಕ್ಟ್ ಆ ಸಬ್ಜೆಕ್ಟು ಈ ಮ್ಯಾಥ್ಸ್ ನ ಬರೀಬೇಕಾರೆ ನಾವು ಮ್ಯಾಕ್ಸ್ ಬುಕ್ ಅಲ್ಲಿ ಹೆಂಗ್ ಬರಿತೀರಿ ಮ್ಯಾಕ್ಸ್ ಟು ಫುಲ್ ಫಾರ್ಮ್ ಏನು ಗೊತ್ತಾ ರಾ ಮ್ಯಾಥ್ಸ್ ಟು ಫುಲ್ ಫಾರ್ಮ್ ಏನು ಇಲ್ಲಿ ಬರ್ದಿ ನೋಡಿ ಮ್ಯಾಥಮೆಟಿಕ್ಸ್ ನಾವು ಸ್ಕೂಲ್ ಬರಿಬೇಕಾದ್ರೆ ಮ್ಯಾಥಮೆಟಿಕ್ಸ್ ಅಂತ ಪರಿಸ್ಥಿತಿ ಬರೀತೀರಾ ಯಾಕೆ ಬರಿಯಲ್ಲ ದಟ್ ಈಸ್ ಶಾರ್ಟ್ ಆ್ಯಂಡ್ ಅದರ ಶಾರ್ಟ್ ಆಗಿ ಪಾಯಿಂಟ್ಸ್ ಗಳನ್ನ ಬರ್ಕೊಂಡ್ರೆ ಶಾರ್ಟ್ ಆ್ಯಂಡ್ ಇದು ಟ್ಯಾಲೆಂಟ್ ಅಲ್ವರ ಸೊ ಅದನ್ನ ಏನು ಮಾಡಬೇಕು ನಾವು ನೋಟ್ಸ್ ಬರೀಬೇಕಾದ್ರೆ ಏನು ಮಾಡಬೇಕು ಇಂಪ್ಲಿಮೆಂಟ್ ಮಾಡಬೇಕು ಈ ಎಕ್ಸಾಂಪಲ್ ಈಟಿಂಗ್ ಅಂತ ಹೇಳ್ತಾರೆ ಈಟಿಂಗ್ ಅಂತ ಫುಲ್ ಬರೆಯೋದಕ್ಕೆ ಟೈಮ್ ಆಗ್ತದಾ ನಾವು ಫಾಸ್ಟ್ ಆಗಿ ಬರೀಬೇಕು ಅವಾಗ ಹಾ ಶಾರ್ಟ್ ಆಗಿ ಬರೀ ಇದು ಇಂಗ್ಲೀಷ್ ಹೇಳ್ತಾರೆ ನಾನು ಕನ್ನಡದಲ್ಲಿ ನಿಮ್ಗೆ ಬೇಕಾದ್ರೆ ಓಕೆ ಓಕೆನ್ರಾ ಅದೇ ತರ ಏನ್ರಿ ಪ್ಲಾಂಡ್ ಅಂತ ಹೇಳ್ಬೇಕಾರೆ ಆ ವಾರ್ತೆನ ಹೇಳೋದಿಕ್ಕೆ ನಮ್ಗೆ ಏನಾಗ್ತದೆ ಟೈಮ್ ಆಗ್ತದೆ ಹೇಳ್ಬಿಡ್ಬೋದು ಬರಿಬೇಕಾದ್ರೆ ಶಾರ್ಟ್ ಆಗಿ ಬರ್ಕೊಂಡ ಕಲಿಬೇಕು ಮೆಡಿಟೇಷನ್ ಶಾರ್ಟ್ ಆಗಿ ಯೂಸ್ ಮಾಡಬೇಕು ರೀಡಿಂಗ್ ಶಾರ್ಟ್ ಆಗಿ ಯೂಸ್ ಮಾಡಬಹುದು ನ್ಯಾಚುರಲ್ ಶಾರ್ಟ್ ಆಗಿ ಯೂಸ್ ಮಾಡಬಹುದು ಇಂಟರ್ನಲ್ ಇವೆಲ್ಲ ಬಂದ್ಬಿಟ್ಟು ಇದು ಯಾರು ಗ್ರಾಮರ್ಗಳು ಸೈಂಟಿಸ್ಟ್ ಇನ್ವೆಂಟ್ ಮಾಡಿಲ್ಲಾರೆ ಇದು ಆ ವ್ಯಕ್ತಿಗಳು ಅವ್ರ ಕನ್ವಿನಿಯಂಟ್ ತಕ್ಕಂತಿರೋದನ್ನ ಅದನ್ನ ಮಾಡಿರೋದು ಸೊ ನಿಮಗೆ ಯಾವ್ದು ಅನುಕೂಲ ಆಯ್ತದೋ ಚಿಕ್ಕ ಚಿಕ್ಕದಾಗಿ ಬರ್ಕೊಂಡಕ್ಕೆ ಆ ಮಾತುಗಳನ್ನ ಆದಷ್ಟು ಸಂಕ್ಷಿಪ್ತವಾಗಿ ಬರ್ಕೊಂಡಕ್ಕೆ ಬರ್ಕೊಂಡೇ ಮಾಡಿ ನೀವು ಪ್ರಯತ್ನ ಮಾಡಿ ಇಲ್ಲಿ ನೋಡಿ ಅದೇ ಎಕ್ಸಾಂಪಲ್ ನೋಡಿಸ್ತೀನಿ ಇಲ್ಲಿ ಮೂರ್ ಚಿಕ್ಕ ಇಟ್ಟೀನಿ ಇದು ಏನ್ ಗೊತ್ತಾರ ಅರ್ಥ ಅದು ಯಾರು ಗೊತ್ತಿದ್ಯಾ ಹಾ ದೇವ್ ಫೋರ್ ಅಲ್ವಾರ ಇಲ್ಲ ಸ್ಕೂಲ್ ಕಾಲೇಜಲ್ಲಿ ಓದಿದ್ರೆ ಸ್ವಲ್ಪ ಒಳ್ಳೆ ಕಾಲೇಜ್ಗಳೇ ಗಳ ಒಳ್ಳೆ ಸ್ಕೂಲ್ ಅಲ್ಲಿ ಇದೇನ್ ಮಾಡ್ತಾರೆ ಮೆಸ್ಟ್ಗಳು ಹೇಳ್ಕೊಟ್ಟಿದ್ದಾರೆ ಇದು ದೇವ್ ಫೋರ್ ಅಂತ ಅರ್ಥ ರೀ ಓಕೆ ಇದೇ ಚಿಕ್ಕ ಉಲ್ಟಾ ಇಟ್ಟರೆ ಏನ್ ಗೊತ್ತ ಅರ್ಥ ಯಾರು ಗೊತ್ತಾ ಹಾ ಏನ್ ಬಿಕಾಸ್ ವೆರಿ ಗುಡ್ ನಮ್ ಜೊಟ್ಟಾರ ಹಾ ಹೇಳ್ಕೊಟಾರ ಹ ಇಲ್ಲ ಕೆಲವೊಂದು ಆಫೀಸ್ಗಳ ಟ್ರೈನಿಂಗ್ ಹೇಳ್ಕೊಡ್ತಾರೆ ಇದೇ ಚಿಕ್ಕೆ ಉಲ್ಟಾ ಟ್ರೈನಿಂಗ್ ಗೊತ್ತ ಅರ್ಥ ಬಿಕಾಸ್ ಅಂತ ಅರ್ಥ ದೇರ್ ಫೋರ್ ಅಂದ್ರೆ ಏನು ಹಾಗಾದ್ರೆ ಬಿಕಾಸ್ ಅಂದ್ರೆ ಯಾವ ಕಾರಣದಿಂದ ನೋಡ್ರಿ ಇಷ್ಟು ಪದಗಳನ್ನ ಇಷ್ಟು ದೊಡ್ಡಾಗಿ ಹೇಳಬಿಟ್ಟು ಟಕ್ಟಕ್ ಟಕ್ ಮೂರ್ ಚಿಕ್ಕ ಹೇಳ್ಬಿಟ್ರೆ ಏನತ್ತೆ ಅರ್ಥ ಆಗೋಯ್ತು ಅಲ್ವರ ಈ ತರ ನಾವು ಶಾರ್ಟ್ ಕಟ್ ಟೈಮ್ ಮಾಡಿ ಇದೇನಿದು ಸ್ಟಾರ್ ಸ್ಟಾರ್ ಅಂತ ಏನಕ್ಕೆ ಹೇಳ್ಬೋದು ಅಥವಾ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೇಕ್ರೆ ಬ್ರದರ್ ಹೇಳ್ತಾ ಇರ್ತಾರೆ ಟಕ್ ಟಕ್ ಅಂತ ಮಾಡೋಕು ಇವು ಫುಲ್ ಬದಲು ವೇರಿ ಇಂಪಾರ್ಟೆಂಟ್ ಟಕ್ ಟಕ್ ಟಕ್ಕಾಕ್ಟರ್ ಇದೆ ನಮಗೆ ಯಾವಾಗ ಆ ಇಂಪಾರ್ಟೆಂಟ್ ಗೊತ್ತಾಗ್ತದೆ ಆ ತರ ನೋಟ್ಸ್ ಏನ್ ಮಾಡ್ಬೇಕ್ರಿ ಮಾಡ್ಕೊಬೇಕು ಅರ್ಥ ಐತ್ರಿ ಆಮೇಲೆ ಈ ನೋಟ್ಸ್ ಮಾಡ್ಕೊಂಡು ನೋಡಿ ಇದೇನು ಗೆ ಶಾರ್ಟ್ ಫಾರ್ಮ್ ಏನ್ ಗೊತ್ತಾ ಜಿ ಓ ವಿ ಡಾಟ್ ಅಬ್ರಿವೇಶನ್ಸ್ ಅಲ್ ಅಬ್ರಿವೇಶನ್ಸ್ ಬಿ ವಿ ಡಾಟ್ ಅಪ್ರಾಕ್ಸಿಮೇಟ್ ಅಪ್ರಾಕ್ಸಿಮೇಟ್ ಶಾರ್ಟ್ ಫಾರ್ಮ್ ಎ ಪಿ ಪಿ ಓ ಆರ್ ಎಕ್ಸ್ ಡಾಟ್ ಅದರ ಈ ಪಿಪಿ ಶಾರ್ಟ್ ಫಾರ್ಮ್ ಮಾಡಬೇಕು ಹ್ಯಾಪಿನೆಸ್ ಎಕ್ಸಾಂಪಲ್ಸ್ ಎಲ್ಲ ಇದೆ ಅದರ ಆಮೇಲೆ ಈ ತರ ಎಷ್ಟೋ ಇದೆ ಅದರ ಇದನ್ನ ಮಾಡಿ ನೀವು ನೋಟ್ಸ್ ಇಂಪ್ರೂಮೆಂಟ್ ಮಾಡೋಕೆ ಪ್ರಯತ್ನ ಮಾಡಿ ಆಮೇಲೆ ನೋಡಿ ನೋಟ್ಸ್ ಬರ್ಕೊಬೇಕಾದ್ರೆ ಯಾವಾಗ ನಂಬರ್ ಗಳು ಹಾಕೊಳ್ಳಿ ಲೆಫ್ಟ್ ಅಲ್ಲಿ ನೀವು ಪಾಯಿಂಟ್ಸ್ ಬರ್ಕೊಂತೀರಾ ಅಂತಂದ್ರೆ ಆ ಪಾಯಿಂಟ್ ಒಂದ್ ಲೈನ್ ಅಥವಾ ಎರಡು ಲೈನ್ ಸೀಮಿತವಾಗಿರ್ಬೇಕು ಸುಮ್ನೆ ಕತೆ ತರ ಸ್ಟೋರಿ ಬರ್ಬಿಟ್ಟು ಪ್ಯಾರಾಗ್ರಾಫ್ ಬರೋದಲ್ಲ ಆಯ್ತಾ ನಿಮ್ ಕತೆ ಪುಸ್ತಕಗಳನ್ನ ಯಾರು ಓದಕ್ಕೆ ಯಾರು ಇಲ್ಲ ನಿಮ್ ಬುಕ್ ನೀವೇ ಓದ್ಬೇಕು ಅದರಿಂದ ನೋಡ್ಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪಾಯಿಂಟ್ ಏನ್ ಮಾಡಿ ನೀವು ನೀವು ಬರ್ಕೊಳ್ಳಿ ಆಮೇಲೆ ಆರಂಭದಲ್ಲಿ ಬುಲೆಟ್ ಪಾಯಿಂಟ್ಸ್ ಗಳು ಹಾಕೊಳ್ಳಿ ಬುಲೆಟ್ ಪಾಯಿಂಟ್ಸ್ ಹೆಂಗಿರ್ಬೇಕು ಅಂತಂದ್ರೆ ಇವಾಗ ನಾನು ಹೇಳಿದೆ ಹೆಡ್ಡಿಂಗ್ ಬರ್ತಾರೆ ಸಬ್ ಸಬ್ಬೆಡ್ಂಗ್ ಗಳು ಬರ್ತಾರೆ ಅಂತ ಎಲ್ಲಾ ಸಬ್ಬೆಡ್ಡಿಂಗ್ ಗಳಿಗೂ ಒಂದೇ ನಂಬರ್ ಹಾಕೋದಲ್ಲ ಏನ್ರಿ ಒಂದು ಹೆಡ್ಡಿಂಗಿಗೆ ಅಂತ ಕೊಟ್ಟ ಮೇಲೆ ಸಬ್ ಸಬ್ಂಗು ಯಾವಾಗೂ ಬಿ ಸಬ್ ಸಬ್ಂಗ್ ಏನಾಗಿರ್ಬೇಕು ಒನ್ ಟೂ ತ್ರೀ ಇರ್ಬೇಕು ಅರ್ಥ ಆಯ್ತ್ ತಿರ್ಗಾ ಹೆಡ್ಡಿಂಗ್ ಶೂಟ್ ಮಾಡ್ಬೇಕು ಹೆಡ್ಡಿಂಗ್ ಶೂಟ್ ಬಿ ಬಿ ಆಮೇಲೆ ಅದಕ್ಕೆ ಸಬ್ ಹೆಡ್ಡಿಂಗ್ ಹೆಂಗಿರ್ಬೇಕಿಂದ ಒನ್ ಟು ತ್ರೀ ಅಂತ ಏನ್ ಮಾಡೋದು ನೀವು ಯೂಸ್ ಮಾಡ್ಬೋದು ಆದ್ರೆ ಎರಡಗೂ ಸಿಮಿಲಾರಿಟೀಸ್ ಇರಬಾರ್ದು ಅವಾಗ ನೀವು ಐಡೆಂಟಿಫೈ ಮಾಡೋಕೆ ಏನಾಗ್ತದೆ ನಿಮ್ಗೆ ತುಂಬಾ ಅನುಕೂಲ ಆಗ್ತದೆ ನೋಡಿ ಹೆಡ್ಡಿಂಗ್ಸ್ ಗಳು ಯಾವ ತರ ಕೊಡ್ಬೋದು ಎ ಬಿ ಸಿ ಡಿ ಇದೆ ಒನ್ ಇದೆ ಅಥವಾ ರೋಮನ್ ರೋಮನ್ ನ್ಯೂಮರಿಕಲ್ಸ್ ಒನ್ ಟೂ ಇದೆಲ್ಲ ಏನ್ ಮಾಡೋದು ನೀವು ಯೂಸ್ ಮಾಡೋದು ಆಮೇಲೆ ನೀವ್ ಒಂದು ಪಾಯಿಂಟ್ ನ ತುಂಬಾ ಹೈಲೈಟ್ ಆಗಿದೆ ತುಂಬಾ ವೆರಿ ಯೂಸ್ಫುಲ್ ನೀವು ಮರ್ತೋಗ್ಬಿಡ್ತೀರಾ ಅಂತ ಹೇಳ್ಬೇಕ್ರೆ ಆ ಪಾಯಿಂಟ್ ಬರ್ಕೊಂಡಿದ ತಕ್ಷಣ ಆ ಪಾಯಿಂಟ್ ಅಂಡರ್ಲೈನ್ ಮಾಡಿ ಆವಾಗ ಆ ಪಾಯಿಂಟ್ ನೀವು ಯಾವತ್ತೂ ಮರೆಯದಿಕ್ಕೆ ಏನಾಗಲ್ಲ ಆಗಲ್ಲ ಆಮೇಲೆ ಆ ಪಾಯಿಂಟ್ ನೋಡಿದ ತಕ್ಷಣ ನಿಮ್ ಮನ್ಸಿಗೆ ಏನಾಗ್ತದೆ ಫುಲ್ ಎಲ್ಲಾ ನಿಮ್ಗೆ ಅಂಶಗಳು ಜ್ಞಾಪನ ಬರ್ತದೆ ಆಮೇಲೆ ಹೈಲೈಟರ್ ಏನ್ ಮಾಡಿ ಆದಷ್ಟು ಯೂಸ್ ಮಾಡಿ ಹೈಲೈಟರ್ ಏನು ಅಂತ ನಿಮ್ಗೆ ಎಕ್ಸಾಂಪಲ್ ನೋಡಿಸಿ ನೆಕ್ಸ್ಟ್ ಲೈಡ್ ಅಲ್ಲಿ ಓಕೆನಾ ನೀವು ಆ ಟೆಕ್ಸ್ಟ್ ನ ಕಲರ್ ಮಾಡಿ ಮಾರ್ಕ್ ಮಾಡೋದು ಕಲರ್ ಎಂತಾರೆ ಪೆನ್ ತಗೊಂಡ್ರೆ ಕಲರ್ ಅಲ್ಲಿ ಮಾರ್ಕ್ ಮಾಡೋಂಥದ್ದು ಆಮೇಲೆ ಇಲ್ಲ ಅಂದ್ರೆ ಡಿಫ್ರೆಂಟ್ ಕಲರ್ ಪೆನ್ ಏನ್ ಮಾಡಿ ನೀವು ಯೂಸ್ ಮಾಡಕ್ಕೆ ಪ್ರಯತ್ನ ಮಾಡಿ ನಾನು ಪಾಠ ಕೇಳ್ಬೇಕಾದ್ರೆ ನಮ್ಮ ಬ್ರದರ್ ಹತ್ರ ನಾನು ನಾಲ್ಕು ಥರ ಪೆನ್ ಏನು ಮಾಡ್ತಾ ಇದ್ದೆ ಯೂಸ್ ಮಾಡ್ತಾರೆ ಏನು ಬದ್ ನಾಲ್ಕು ಪೆನ್ನ ಒಂದೇ ಪೆನ್ನ ನಾಲ್ಕು ನಾಲ್ಕೈ ಗೊತ್ತಾ ಆ ಪೆನ್ ಯೂಸ್ ಮಾಡ್ಕೊಂಡು ಯಾವ ಪಾಯಿಂಟ್ ಇಂಪಾರ್ಟೆಂಟ್ ಅವ್ರು ಟಕ್ ಅಂತ ಏನು ಮಾಡ್ತಾರೆ ರೆಡ್ ಅಲ್ಲಿ ಗ್ರೀನ್ ಅಲ್ಲಿ ಮಾರ್ಕ್ ಮಾಡಿ ಏನ್ ಮಾಡ್ತಿದೆ ಆ ಥರ ಏನು ಮಾಡ್ಬೋದು ಅಂದ್ರೆ ಒಂದು ಯೂಸ್ ಮಾಡ್ಬೋದು ಆಮೇಲೆ ನಾವು ನೋಟ್ಸ್ ಬರ್ಕೊಂಡು ಫ್ಲೋಟ್ ಚಾರ್ಟ್ ಯೂಸ್ ಮಾಡಿ ಫ್ಲೋಟ್ ಚಾರ್ಟ್ ಅನ್ನ ಏನಂದ್ರೆ ಇವಾಗ ಒಬ್ರು ಹೇಳ್ತಾರೆ ಏನಪ್ಪಾ ಹೇಳ್ತಾರೆ ಅಂತಂದ್ರೆ ಹಿಂಗ್ ಸ್ಟ್ರೈಟ್ ಹೋಗಿಬಿಟ್ಟು ಲೆಫ್ಟ್ ತಗೊಂಡು ರೈಟ್ ತಗೊಂಡು ಮುಂದಕ್ಕೆ ಹೋಗಿ ರೈಟ್ ತಗೊಳ್ಳಿ ಅಂತ ಇವಾಗ ನಿಮ್ಗೆ ಅರ್ಥ ಇತ್ತು ನಾನು ಹೇಳಿದ್ ಹೇಳಿ ನೋಡೋಣ ಹ ಆವಾಗ ನಮ್ಗೆ ಗ್ಯಾಪ್ನಲ್ಲ ಅವಾಗ ಏನ್ ಫ್ಲೋ ಚಾರ್ಟ್ ಅಂತ ಮಾಡ್ತಾರೆ ಫ್ಲೋ ಚಾರ್ಟ್ ಅನ್ನ ಏನಪ್ಪಾ ಅಂತಂದ್ರೆ ಒಂದು ಪಾಯಿಂಟ್ ಇಂದ ಲಾಸ್ಟ್ ಪಾಯಿಂಟ್ ಬರ್ಬೇಕ್ರೆ ಹೇಗಿದೆ ಆಕ್ಸೆಸ್ ಪಾಯಿಂಟ್ಗಳು ಆಕ್ಸಸ್ ಪಾಯಿಂಟ್ ಡಿಟರ್ಮೈನ್ ಮಾಡದೆ ಫ್ಲೋ ಚಾರ್ಟ್ ಎಕ್ಸಾಂಪಲ್ ಇವಾಗ ಕರೆಂಟ್ ವೈರಿಂಗ್ ಹೋಗೈತ್ರಿ ಹಿಂಗ್ ಹೋಗಿ ಹಿಂಗ್ ಬಂದೈತಿ ಇದನ್ನ ಡಯಾಗ್ರಾಮ್ ಹಾಕೊಂಡು ಹೆಂಗ ಹಾಕ್ತೀರಾ ಡಯಾಗ್ರಾಮ್ ಡಯಾಗ್ರಾಮ್ ಆಗ್ಬೇಕಾದ್ರೆ ನಾವು ಗೋಡಲ್ಲಿ ಹಿಂಗೋಯ್ತು ಹಿಂಗೋಯ್ತು ಹಿಂಗ್ತು ಹಿಂಗ್ 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 ಪೇಪರ್ ಹಿಂಗ್ ಪೇಪರ್ ಹಿಂಗದಲ್ಲ ಪೇಪರ್ ಅಂದರೆ ಒಂದು ಲೈನ್ ಬಾಕ್ಸ್ ಇಲ್ಲಿ ಇನ್ನೊಂದು ಲೈನ್ ಎಳಿತಾನೆ ಇನ್ನೊಂದು ಜಂಕ್ಷನ್ ಬಾಕ್ಸ್ ನೋಡಿಸ್ತಾನೆ ಇಲ್ಲಿನ ಟ್ಯಾಪ್ ಮಾಡ್ತಾನೆ ಇಲ್ಲಿಗೆ ತರ್ತಾನೆ ಇಲ್ಲೊಂದು ಜಂಕ್ಷನ್ ಬಾಕ್ಸ್ ನೋಡ್ತಾನೆ ದಿಸ್ ಇಸ್ ಲಾಸ್ಟ್ ಫ್ಲೋ ಚಾರ್ಟ್ ಇದು ಚಾರ್ಟ್ ಅಷ್ಟೇ ಆದರೆ ಫಿಸಿಕಲ್ ಆಗಿ ಬಿಲ್ಡಿಂಗ್ ನಲ್ಲಿ ಏನಾಗಿರ್ಲಿಲ್ಲ ಹಿಂಗೆ ಹೋಗಿರ್ಲ ಫಿಸಿಕಲ್ ಕನೆಕ್ಷನ್ ಹಿಂಗೆ ಹೋಗಿರ್ತದೆ ಅರೆ ಅಲ್ಲಿ ವಕ್ರವಾಗಿ ಹೋಗಿರ್ಬೋದು ಎತ್ತರವಾಗಿ ಹೋಗಿರ್ಬೋದು ಕೆಳಕ್ ಹೋಗಿರ್ಬೋದು ಅರ್ಥ ಆಯ್ತಾ ಸೊ ಫ್ಲೋಟ್ ಚಾಟ್ ನ ಆದಷ್ಟು ನಿಮ್ ನೋಟ್ಸ್ ಅಲ್ಲಿ ಯೂಸ್ ಮಾಡಿದ್ರೆ ನಿಮ್ಗೆ ಒಂದು ಪಾಯಿಂಟ್ ನಂಗೆ ಗ್ಯಾಪ್ ಮಾಡ್ಕೊಳಕ್ ಏನಾಗ್ತದೆ ಅನುಕೂಲ ಆಗ್ತದೆ ಆಮೇಲೆ ಏನ್ರಿ ಮೋರ್ ವಿಜುಲ್ಸ್ ನೀವೇನ್ ಮಾಡಿ ಬರ್ಕೊಳ್ಳಿ ಅಂದ್ರೆ ನಾನು ಹೇಳ್ದು ಗೊತ್ತಾ ಹೂವು ಬರ್ಕೊಳ್ಳಿ ಅಂತ ಅಂದ್ರೆ ಹೂವು ಅವಾಗ ಏನಾಯ್ತದೆ ಗ್ಯಾಪ್ನ ಬರ್ತಾರೆ ಹೂವು ಅಂತ ಗ್ಯಾಪ್ನ ಬರ್ತದೆ ಇವಾಗ ನಮ್ಮ ಬ್ರದರ್ ಹೇಳಿದ್ರು ಹಾ ಫಲಗಳು ಅಂತ ನಾವು ಫಲಗಳು ಅಂತ ಬರೀ ಬರ್ಬೋದು ಒಂದು ಅಣ್ಣ ಕೊಟ್ಟರು ಮುಂದೆ ನಮ್ಗೆ ಏನಾಯ್ತದೆ ಅವಾಗ ಫ್ರೂಟ್ಸ್ ಅಂತ ಕೂಡ ಜ್ಞಾಪನೆ ಮಾಡ್ತಾರೆ ಸೊ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ಸ್ ಆಮೇಲೆ ಆದಷ್ಟು ನಿಮ್ಗೆ ಪ್ರಶ್ನೆಗಳು ಬಂದ್ರೆ ಆ ಪ್ರಶ್ನೆಗಳು ಅಲ್ಲೇ ಮಾಡಿ ನೀವು ಬರ್ಕೊಳ್ಳಿ ಆಯ್ತರ ಆಮೇಲೆ ಕನೆಕ್ಷನ್ಸ್ ಇರಲಿ ನೀವು ಅಲ್ಲಿ ಹೇಳಿದ್ರೆ ನಂಬರ್ ಅಂತ ಹೇಳ್ದಲ್ಲ ಹೆಡ್ಲೈನ್ಸ್ ಸಬಿಡಿಂಗು ಒಂದು ಸಬ್ಬಿಡಿಂಗು ಇನ್ನೊಂದು ಸಬ್ಂಗ್ ಏನಾಗಿರ್ಬೇಕು ಕನೆಕ್ಷನ್ಸ್ ಏನಾಗಿರ್ಬೇಕು ಇರ್ಬೇಕು ಅವಾಗ ನಿಮ್ಗೆ ಏನಾಗ್ತದೆ ನಿಮ್ ನೋಟ್ಸ್ ಅರ್ಥ ಆಗ್ತದೆ ಸರಿ ಇವ್ ನೋಡಿ ಇಲ್ಲಿ ಎಕ್ಸಾಂಪಲ್ ನೋಟ್ಸ್ ಮಾಡ್ಕೊಂಡ್ರೆ ನೋಡಿ ಹೈಲೈಟರ್ ಅಂತ ಹೇಳಿದ್ನಲ್ಲ ಇಲ್ಲೇ ನೋಡಿ ಈಗ ನನ್ ಬೈಬಲ್ದು ನಿಮ್ಗೆ ಅರ್ಥ ಆಗ್ಲಿ ಅಂತ ನೋಡ್ಸಿರೋದು ನಾವು ಯಾವ್ದೋ ಇಂಪಾರ್ಟೆಂಟ್ ವಾಕ್ಯ ಇದೆ ಅಂದ್ರೆ ಆ ವಾಕ್ಯ ಮರ್ತೋಗ್ಬಿಡ್ತೀರಿ ಅಂದ್ರೆ ಅದ್ಞಾಪ್ಟ್ಕೊಂಡು ಹಿಂಗ ಬಂದ್ ಈ ತರ ಹೈಲೈಟರ್ ತಗೊಂಡೇ ಮಾಡಬೇಕಾ ಹೈಲೈಟ್ ಮಾರ್ಕ್ ಮಾಡಬೇಕು ಆಮೇಲೆ ಇವಾಗ ಬ್ರದರ್ ಹೇಳ್ತಾರ ಒಂದು ವಾಕ್ಯ ಅಂದ್ರ ಇವ್ ನೋಡಿ ಒಂದ್ ವಾಕ್ಯ ಹೇಳಿದ್ರು ಏನಪ್ಪ ಅದೇ ಸಮಾಧಾನಕ್ಕಾಗಿ ನೀವ್ ಮಾಡಿ ನೀವು ತವಕ ಪಡಿ ಅಂತ ಅಂದ್ಬಿಟ್ಟು ಅದು ವಾಕ್ಯ ನಮ್ಮ ಮನ್ಸಲ್ಲಿ ಏನಾಗಿರಲ್ಲ ಯಾವತ್ತು ಜ್ಞಾಪನೆ ಇರಲ್ಲ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಆ ವಾಕ್ಯಕ್ಕೆ ಸಂಬಂಧಪಟ್ಟಾಗಿರೋ ವಾಕ್ಯ ಬೈಬಲ್ ಏನಾಗಿದೆ ಇದೆ ಯೇಸು ಪ್ರಸು ಅಂತ ಹೇಳಿದರೆ ನಾನು ಸಮಾಧಾನ ಕೊಡ್ತೀನಿ ಲೋಕ ಕೊಡೋದು ಸಮಾಧಾನ ಅಲ್ಲ ಅಂತ ಆ ವಾಕ್ಯ ಅಂತ ನಮ್ ಮನಸ್ಸಿಗೆ ಏನಾಗಿರ್ತಾರೆ ನಮ್ಮ ಮೈಂಡಿಗೆ ಇರ್ತಾರೆ ನಾವೇನು ಮಾಡ್ಬೇಕು ಇವಾಗ ಯೋಹಾನ ಹದಿನಾರನೇ ಅಧ್ಯಾಯದಲ್ಲಿ ಬರೋಂಥ ವಾಕ್ಯ ತೆಗೆದುಬಿಟ್ಟು ಅಲ್ಲೇನು ಮಾಡಬೇಕು ಅಂದ್ರೆ ಕೀರ್ತನೆ ಹೇಳೋಲ್ಲ ಹೇ ಮೂರನೇ ಅಧ್ಯಾಯದಲ್ಲಿ ಆ ವಾಕ್ಯನ ಅಲ್ಲಿ ಬರ್ಕೊಬೇಕು ಕೀರ್ತನೆ ಮೂವತ್ ಮೂರ್ಗೆ ಹೋಗ್ಬಿಟ್ಟು ಏನ್ ಮಾಡಬೇಕು ಯೋಹಾನ ಹದಿನಾರನೇ ಅಧ್ಯಾಯ ವಾಕ್ಯ ಏನ್ ಮಾಡ್ಕಲ್ವೇ ಅವ್ ಬರ್ದವಾಗ ನಮ್ ಏನಾಗ್ತಂದ್ರೆ ಒಂದು ಕಡೆ ಬೈಬಲ್ ತೆಗೆದ ತಕ್ಷಣ ಇಂಟರ್ ಲಿಂಕ್ ಎಲ್ಲಿದೆ ಚೈನ್ ರೆಫರೆನ್ಸ್ ಅದಕ್ಕೆ ಒಂದು ಬೈಬಲ್ ಏ ಪ್ರಿಂಟ್ ಮಾಡ್ಬಿಟ್ಟರೆ ಚೈನ್ ರೆಫರೆನ್ಸ್ ಬೈಬಲ್ ಅಂತ ನಮ್ ಬೈಬಲ್ ನಲ್ಲಿ ಆಲ್ವೇಸ್ ರೆಫರೆನ್ಸ್ ಗಳು ಏನಾಗಿರ್ಬೇಕು ಇರಬೇಕು ನೋಡಿ ಇಲ್ಲಿ ನನ್ನ ಬೈಬಲ್ ನೋಡಿ ಮಾಡ್ಕೊಂಡು ಹೇಳ್ತೀನಿ ಏಸು ಕ್ರಿಸ್ತು ಮಿಕಾ ಪ್ರಧಾನ ದೂತ ಅಂತಬಿಟ್ಟು ಒಂದು ವಾಕ್ಯ ಇದೆ ಸರಿ ಈ ಈ ವಾಕ್ಯ ಒಂದನೇ ತಿಳಿದ ನಾಲ್ಕು ಹದಿನಾರಲ್ಲಿ ಇದೆ ಈ ವಾಕ್ಯ ಬೈಬಲ್ ಅಲ್ಲಿ ತೆಗೆದ್ಬಿಟ್ರೆ ಈ ವಾಕ್ಯಕ್ಕೆ ಸಂಬಂಧಪಟ್ಟ ಏನೇನೆಲ್ಲ ಮಾತಾಡಿದರೆ ಅಂತ ಅಂದ್ಬಿಟ್ಟು ಫುಲ್ ಎಲ್ಲಾ ವಾಕ್ಯದ ರೆಫರೆನ್ಸ್ ಏನಾಗಿದೆ ಇಲ್ಲೇ ಬರ್ಕೊಂಡಿದೀನಿ ಹೇಗ್ ಬರ್ಕೊಂಡಿದೀನಪ್ಪಾ ಅಂತಂದ್ರೆ ಇದು ರೆಫರೆನ್ಸ್ ಯೂಧ ಪುಸ್ತಕದಲ್ಲಿ ಬಂದಿದೆ ನೋಡಿ ನಾನು ಏನ್ ಮಾಡ್ತೀನಿ ಒಂದನೇ ತಿಂ ನಾಲ್ಕು ಹದಿನಾರು ಪಕ್ಕದಲ್ಲಿ ಯೂಧ ಒಂಬತ್ತು ಅಂತ ಬರ್ಕೊಂತೀನಿ ಅವಾಗ ಒಂದನೇ ತಿನ್ಸು ನಾಲ್ಕು ಹದಿನಾರು ತೆಗೆದಿದ ತಕ್ಷಣ ನಂಗೆ ಯಾವ ಪುಸ್ತಕಕ್ಕೆ ಹೋಗ್ಬೇಕು ಅನ್ಸ್ತದೆ ಯೂಧ ಒಂಬತ್ತು ಹೋಗ್ಬೇಕು ಅನ್ಸ್ತದೆ ಯೂಧ ಒಂಬತ್ತು ಅಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ನಾಲ್ಕು ಹದಿನಾರು ಕೂಡ ಇರ್ತೀನಿ ಅವಾಗ ನಂಗೆ ಏನಾಗ್ತದೆ ಒಂದು ರೆಫರೆನ್ಸ್ ಏನಾಗ್ತದೆ ನಂಗೆ ಸಿಗ್ತದೆ ನಾನು ತಿರ್ಗಾ ಯಾರೋ ಬ್ರದರ್ ಕೇಳಬೇಕು ಫೋನ್ ಮಾಡ್ಬೇಕು ನಾನು ಹುಡುಕ್ಬೇಕು ಅಂತ ಅವಶ್ಯಕತೆ ನಂಗೆ ಏನಾಗಿರಲ್ಲ ಇರಲ್ಲ ಇದು ನನ್ನ ಮನ್ಸಲ್ಲಿ ಏನಾಗಿರ್ತದೆ ಇರ್ತದೆ ಬೈಬಲ್ ಅಲ್ಲಿ ರೆಕಾರ್ಡ್ ಆಗಿರ್ತದೆ ನೋಡಿ ಯಾರ ಮೊಬೈಲು ಹೌದ್ರಾ ಸರಿ ಓಕೆ ಸೊ ಇದೇ ರೀತಿ ಇನ್ನೂ ಅನೇಕ ವಾಕ್ಯಗಳಿದೆ ಧಾನ್ಯಲ್ ಪುಸ್ತಕದಲ್ಲಿದೆ ಅದರ ಬೇರೆ ಪುಸ್ತಕಗಳಿದೆ ಅವೆಲ್ಲ ವಾಕ್ಯಗಳನ್ನ ಇಲ್ಲೇ ಬರ್ಕೊಂಡ್ಬಿಟ್ಟು ಅವಾಗ ಏನಾಗ್ತದೆ ಅಂದ್ರೆ ನೀವು ಬೈಬಲ್ ತೆಗೆದ್ಬಿಟ್ಟೆ ನೀವು ಓದ್ತಾ ಇರ್ಬೇಕಾದ್ರೆ ನಿಮ್ ಮೈಂಡ್ ಏನಾಗ್ತದೆ ಎಲ್ಲ ಪಾಯಿಂಟ್ಸ್ಗಳು ಬಂದ್ಬಿಡ್ತಾರೆ ಅವಾಗ ನೀವು ನೋಟ್ಸ್ ಮಾಡ್ಕೊಂಡಿರೋದು ನಿಮ್ಗೆ ಏನಾಗ್ತದೆ ನಿಮ್ಗೆ ಶಾಶ್ವತ ಮನಸ್ಸಲ್ಲಿ ಇರ್ತದೆ ಆಯ್ತಾ ನೀವು ಏನೇ ಕಾರಣಕ್ಕೂ ಮರ್ತೋಗೋದಿಲ್ಲ ಅರ್ಥ ಆಯ್ತಾ ಸೊ ಈ ರೀತಿ ನಾವು ನೋಟ್ಸ್ ಮಾಡ್ಕೊಬೇಕ್ರೆ ಏನು ಮಾಡಬೇಕು ಅಂದರೆ ಹೈಲೈಟ್ ಮಾಡ್ಕೊಳೋದು ಏನ್ರಿ ಕ್ರಾಸ್ ರೆಫ್ರೆನ್ಸ್ಗಳು ಗಳು ಅಂಥದ್ದು ಕೆಲವೊಂದು ಚಿಕ್ಕ ಚಿಕ್ಕ ಪಾಯಿಂಟ್ಸ್ ನೋಡಿ ಇಲ್ಲೇ ಬರ್ಕೊಂಬಿಡಿ ನೋಡಿ ನಾವು ಬರ್ಕೊಂಡು ನೋಡ್ರಾ ಎಷ್ಟು ಕಾಣಿಸ್ತಾ ನೋಡಿ ಇಲ್ಲಿ ಪೆನ್ ನೋಡಿ ಬರ್ಕೊಂಬಿ ನೋಡಿ ನೋಡ್ರಾ ಇದನ್ನೆಲ್ಲ ಓದಬೇಕು ಅಂದರೆ ನಮ್ಗೆ ಏನು ಬೇಕು ಸುಬುತ್ ಕಾಜು ಅದರ ಸ್ವಲ್ಪ ಸ್ಪೆಕ್ಸ್ ಹಾಕೊಂಡ್ರೆ ಆಗ್ತದೆ ಕಾಣಿಸ್ಬಿಡ್ತೇ ಇವೆಲ್ಲ ಬರ್ಕೊಂಡು ಅವಾಗ ಏನಾಗ್ತಾ ಗೊತ್ತಾ ಶಾಶ್ವತವಾಗೆ ಏನು ರೀ ನಮ್ಮ ಬುಕ್ಕೆ ಬೈಬಲ್ ಏನಾಗ್ಬಿಡ್ತಾರೆ ಬುಕ್ ಥರ ಹಾಕ್ಬಿಡ್ತಾರೆ ಅದರ ಅದಕ್ಕೆ ನೋಡಿ ಯೋಚನೆ ಮಾಡಿರ್ತೀನಿ ನಾ ಅದಕ್ಕೆ ಹೇಳೋದೇನು ಗೊತ್ತಾ ದಯವಿಟ್ಟು ಎಲ್ಲರೂ ತಮ್ಮ ಬೈಬಲ್ಗಳನ್ನ ಫಿಸಿಕಲಾಗಿ ಏನು ನೀವು ತನ್ನಿ ಅದರ ನಾವು ಒಂದು ಬೈಬಲ್ ಅಂತ ನಮ್ಮ ಪರ್ಸನಲ್ ಆಗಿ ಏನು ಮಾಡಬೇಕು ಯೂಸ್ ಮಾಡಬೇಕು ನಮಗೆ ಎಷ್ಟೋ ಬೈಬಲ್ಗಳು ಇರ್ಬೋದು ಇಲ್ಲ ಅಂತಲ್ಲ ರೀ ಅದರ ಆದರೆ ನನಗೆ ಅಂತ ಪರ್ಸ್ನಲ್ ಬೈಬಲ್ ಏನಾಗಿರ್ಬೇಕು ಒಂದು ಅದರ ನಮ್ಗೆ ಏನು ಬರ್ತಾರೋ ಬಿಡ್ತಾರೋ ಅದರ ನನ್ನ ಪರ್ಸ್ನಲ್ ಬೈಬಲ್ ಅಂತ ಒಂದು ಏನಾಗಿರ್ಬೇಕು ಮೇಂಟೈನು ಮಾಡ್ಬೇಕು ಅದ್ರಲ್ಲಿ ಎಲ್ಲಾ ಮಾರ್ಕಿಂಗ್ಸ್ ಎಲ್ಲಾ ನೋಟ್ಸ್ಗಳು ಏನಾಗಿರ್ಬೇಕು ನಿಮ್ದು ಇರ್ಬೇಕು ಅಲ್ದರಾ ಆಮೇಲೆ ನೋಡ್ರಿ ಇದಿಗೆ ಒಂದು ಸಾಂಪಲ್ ನೋಡಿಸಿ ನೋಡಿ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಬುಲೆಟ್ ಪಾಯಿಂಟ್ ನೋಡ್ರಾ ನೋಡಿ ಹೆಂಗ್ ಬಿಡ್ತೀವಿ ನೋಡಿ ಒಂದು ಸಬ್ಜೆಕ್ಟ್ ಒಂದು ಹೆಡ್ಡಿಂಗ್ ಏನಾಗಿದೆ ಇವತ್ತು ಇದು ನೋಡಿ ಎಷ್ಟು ಚೆನ್ನಾಗಿದೆ ಹೆಡ್ಡಿಂಗ್ ನೋಡಿ ಹೆಡ್ಡಿಂಗ್ ನ ಅಂಡರ್ಲೈನ್ ಮಾಡ್ಬಿಟ್ರು ಅಂಡರ್ಲೈನ್ ಮಾಡಿದ್ರಿಂದ ನಮ್ಗೆ ಏನಾಗಿದೆ ಏನು ಓದ್ತಾ ಇದ್ರಿ ಇದು ಯಾವ್ರ ಬಗ್ಗೆ ಹೇಳ್ತಾ ಇದ್ರಿ ಅಂತ ಹೆಡ್ಡಿಂಗ್ ಮುಖಾಂತರ ನಮ್ಗೆ ಏನಾಗ್ತದೆ ಗೊತ್ತಾಗ್ತಾರೆ ಆಮ್ಲಿ ಇಲ್ಲಿ ಈ ನೋಟ್ಸ್ ಅಲ್ಲಿ ಅಂತಂದ್ರೆ ಫುಲ್ ಡೀಟೇಲ್ ಬರ್ತಿಲ್ಲ ಸಬ್ಮಿಟಿಂಗ್ ಕೊಟ್ಟಿದ್ದಾರೆ ಸಬ್ಮಿಟಿಂಗ್ ಪಕ್ಕದಲ್ಲಿ ಎಷ್ಟಿದೆಯೋ ಅಷ್ಟು ಮಾತ್ರ ಓದಿದ್ರೆ ಈ ಅರ್ಥ ಆಗ್ಬೇಕು ಆಮಲ್ ನೋಡಿ ಫ್ಲೋರ್ ಚಾಟ್ ಅಂದ್ರೆ ಇದೆ ನೋಡ್ರಾ ಹಾ ನೋಡ್ರಾ ಏನಪ್ಪಾ ಇಂಡಿಯಾಗು ಏನ್ ಸಂಬಂಧ ಅಂತ ಹೇಳ್ಬೇಕು ನೋಡಿ ಎಷ್ಟು ಬುಲೆಟ್ ಪಾಯಿಂಟ್ಸ್ಗಳಿದೆ ಏನೇನಾಯ್ತು ಕಾಸಸ್ ಏನ್ ಕಾರಣಗಳು ಈ ತರ ನಾವೇನ್ ಮಾಡ್ತೀವಿ ನೋಟ್ಸ್ಗಳನ್ನ ಬರ್ಕೊಬೇಕು ಅರ್ಥ ಆಯ್ತಾ ನೋಡಿ ಇಲ್ಲಿ ಕೂಡ ಇದೆ ನೋಡಿ ನೋಡಿ ಎಕ್ಸಾಂಪಲ್ ವಾಟ್ ಇಸ್ ದ ಇಂಪ್ಯಾಕ್ಟ್ ಆಫ್ ಟೆಲಿವಿಷನ್ ಅಂತ ಅಂದ್ಬಿಟ್ಟು ಅದರ ಏನ್ ಬೆನಿಫಿಟ್ಸ್ ಇದೆ ಹೆಡ್ಡಿಂಗು ಸಬ್ ಹೆಡ್ಡಿಂಗು ಆಮೇಲೆ ಡಿಸ್ಅಡ್ವಾಂಟೇಜು ಅದು ಹೆಡ್ಡಿಂಗು ಅದು ಕೇಳಿರೋದೆಲ್ಲ ಏನಿವಲ್ಲ ಸಬ್ ಹೆಡ್ಡಿಂಗ್ಗಳು ಈ ತರ ನಾವು ಏನು ಮಾಡಬೇಕು ಅಂದ್ರೆ ನೋಟ್ಸ್ ಏನ್ ಮಾಡಬೇಕು ನಾವು ಮಾಡ್ಕೊಬೇಕು ಅಲ್ವರ ನೋಡಿ ಇದೆ ನೋಟ್ಸ್ ಇದು ಯಾವ ಸಬ್ಜೆಕ್ಟು ಕಾಣ ಸರ್ ಯಾರು ಏನಾರು ಹೋಗ್ಲಿ ಕ್ಲೀನಾಗೆ ಸೆಕೆಂಡ್ ಕಮಿಂಗ್ ನೋಟ್ಸ್ ಅಲ್ವರಾ ಹಾಂ ಇದು ಇದು ನಾನು ಮಾಡಿರೋ ನೋಡ್ತು ಇನ್ನು ಕಳಿಸಿ ನೋಡಿರ್ತೀನಿ ಎಲ್ಲ ಸುಮ್ಮನೆ ಹಂಗೆ ಜಸ್ಟ್ ಒಂದು ಗ್ಲಾನ್ಸ್ ಮಾಡಿ ನಿಮ್ಗೆ ಏನೋ ಅರ್ಥ ಆಗ್ತಾರ ನೋಡಿರಿಂತೀನಿ ನೋಡಿರಿಬಿಟ್ಟು ಹಂಗೆ ಪಾಸ್ ಮಾಡಿ ಹಂಗೆ ಪಾಸ್ ಮಾಡಿ ಎಲ್ಲರಿಗೂ ನೋಡಲಿ ಹ್ಞೂ ಹಂಗೆ ಪಾಸ್ ಮಾಡಿ ಇದೆ ಕಾರ್ತಿಕ್ ಬುದ್ಧರ್ಗು ನೋಡಿಸಿ

ನೋಡಿದ್ರ ಸರಿ ಸಾಗರ್ ಬದರ್ ನೋಡ್ತೀವಿ ಸರ್ತ ಸಾಗರ್ ಬದ್ರ್ ಕೊಡಿ ಸರಿ ಇವಾಗ ನೋಟ್ಸಲ್ಲಿ ನೋಡಿದ ತಕ್ಷಣ ಯಾರಿಗೆ ಏನೇನು ಅರ್ಥ ಆಯ್ತದ ಏನು ಅರ್ಥ ಆಯ್ತಾ ನಿಮಗೆಲ್ಲ ಅರ್ಥ ಆಗೋಲ್ಲ ಆದರೆ ನನಗೆ ಕ್ಲೀನಾಗಿ ಏನಾಗ್ತದೆ ಅರ್ಥ ಆಗ್ತಾರೆ ಅದು ನೋಟ್ಸ್ ಮೇಕಿಂಗ್ ಅಷ್ಟೇ ಇದು ಮತ್ತೊಬ್ಬರಿಗೆ ಪ್ರಯೋಜನ ಆಗೋತ್ತಲ್ಲ ಮತ್ತೊಬ್ಬರಿಗೆ ಪ್ರಯೋಜನ ಆಗೋದ್ ಬೇರೆ ಥರ ಬರ್ಕೊಂಡಂಥದ್ದು ನೀವು ಫುಲ್ ಇಲ್ಲಿ ಶಾರ್ಟಾಗಿ ಬರ್ಕೊಂಡು ಹೋಗ್ಬಿಟ್ಟು ಮನೇಲಿ ನೀಟಾಗಿ ಡಿಟೇಲ್ ಆಗ ಗೊತ್ತಾ ಬೇರೆಯವ್ರಿಗೆ ಅರ್ಥ ಆಗತ್ತಾರ ಅದು ಡಿಫ್ರೆಂಟ್ ಇದು ಬರ್ಕೊಂಡು ಯಾರಿಗೋಸ್ಕರ ಅಮುಗೋಸ್ತ್ರ ನೋಡಿ ಅದರಲ್ಲಿ ನಾಲ್ಕು ಶೀಟ್ ಇದೆ ಆ ನಾಲ್ಕು ಶೀಟ್ ಇಟ್ಕೊಂಡು ನಾನು ಇಡೀ ಸೆಕೆಂಡ್ ಕಮ್ಮಿಂಗ್ ಸಬ್ಜೆಕ್ಟ್ ಎಂಟು ಅವರ್ ಬೇಕಾಗಿ ಕೂತ್ಕೊಂಡು ಏನು ಮಾಡ್ತೀನಿ ಮಾತಾಡ್ತೀನಿ ಇನ್ಯಾವ ಯಾವ ಬೇಕಾಗಿಲ್ಲ ನನಗೆ ಅಷ್ಟೇ ಅಲ್ವರಾ ಸೊ ಅದನ್ನ ನೋಡಿದ ತಕ್ಷಣ ಎರಡನೇ ಬರುವಿಕೆ ಎಲ್ಲಿಂದ ನಾನು ಸ್ಟಾರ್ಟ್ ಮಾಡಬೇಕು ಎಲ್ಲಿಂದ ಹೇಳಬೇಕು ಏನು ಹೇಳಬೇಕು ಅಂತ ಫುಲ್ ಡೀಟೇಲ್ ನನಗೆ ಏನಾಗ್ತಾರೆ ವಿತ್ ವಾಕ್ಯ ಸಮೇತ ನನಗೆ ಏನಾಗ್ತದೆ ನಂಗೆಲ್ಲ ಗೊತ್ತಾಗ್ತಾರೆ ಅಲ್ವರಾ ಸೊ ಇದು ಒನ್ ಸ್ಟೈಲ್ ಆಫ್ ಮೇಕಿಂಗ್ ದ ನೋಟ್ಸ್ ಅರ್ಥ ಆಯ್ತಾ ದಯವಿಟ್ಟು ನೋಟ್ಸ್ ಮಾಡ್ಬೇಕಾದ್ರೆ ಮತ್ತೊಬ್ಬರಿಗೆ ಬೆನಿಫಿಟ್ ಆಗತ್ತಾರ ಮತ್ತೊಬ್ಬರು ಪ್ರಯೋಜನ ಆಗತ್ತಾರ ಅಥವಾ ಮತ್ತೊಬ್ರಿಗೆ ಇಷ್ಟ ಆಗತ್ತಾರ ಏನ್ ಮಾಡ್ಕೊಂಗ್ ಓಡಿ ಮಾಡ್ಕೊಂಡು ಆದಷ್ಟು ಕಮ್ಮಿ ಮಾಡಿ ಅವಾಗ ಏನಾಗ್ತದೆ ಅಂದ್ರೆ ಯಾಕಂದ್ರೆ ಟೈಮ್ ಶಾರ್ಟ್ ಇದೆ ನಿಮ್ಗೆ ಸಫಿಷಿಯಂಟಾಗಿ ಟೈಮ್ ಇತ್ತು ಅಂದ್ರೆ ದಯವಿಟ್ಟು ಏನು ಮಾಡಿದೀವಿ ಅದನ್ನ ಅದನ್ನ ಮಾಡಿ ಆದರೆ ಟೈಮ್ ಶಾರ್ಟ್ ಇರ್ತದೆ ನಿಮ್ಗೆ ಅನುಕೂಲ ಆಗತ್ತರ ಏನು ಮಾಡಿದೀವಿ ಮಾಡ್ಕೊಳ್ಳಿ ಓಕೆಂದ್ರ ಆಮೇಲೆ ನೋಡೀನಿ ಒಂದು ಇದು ಯಾವ ಫಿಲಮ್ದು ಸ್ಕ್ರೀನು ಶಾರ್ಟು ಸ್ಕ್ರೀನು ಸೀನ್ ನೋಡ್ತಾ ಇದ್ದು ಯಾವ್ದ್ರ ಬಗ್ಗೆ ಪ್ಯಾಷನ್ ಆಫ್ ಕ್ರೈಸ್ಟ್ ಸೊ ಪ್ಯಾಷನ್ ಆಫ್ ಕ್ರೈಸ್ಟ್ ಬಗ್ಗೆ ಎಲ್ಲರಿಗೂ ಎಲ್ಲ ಪಾಯಿಂಟ್ಸ್ ಗೆಪ್ತಾ ಇದೆಯಾ ಹಾಂ ಜ್ಞಾಪ್ತ ಇದೆಯಾ ಏನಾಯ್ತು ಸ್ಟಾರ್ಟಿಂಗು ಲಾಸ್ಟಲ್ಲಿ ಏನಾಯ್ತು ಎಲ್ಲ ನಿಮ್ಗೆ ಇರ್ತದ ಇಲ್ಲ ಹಾಂ ಎಲ್ಲ ಫುಲ್ ಡೀಟೇಲ್ ಆಗಿ ಹೇಳ್ಬಿಡ್ತೀರಾ ಹಾ ಏನೋ ಡೀಟೇಲ್ ಆಗಿ ಒಂದ್ಸಲ ಹೇಳಿ ಏನು ಮಾಡ್ತೀರಿ ಚೆನ್ನಾಗಿದೆ ಫಿಲಮು ಅದ್ರಲ್ಲಿ ಕ್ರೈಸ್ಟ್ ಆಫ್ರೆನ್ಸ್ ಕೊಟ್ಟಿದ್ರೆ ಇಷ್ಟು ಮಾಡ್ತೀವಿ ನಾವು ನಾವು ಹೇಳ್ತೀರಿ ಆದರೆ ನಮ್ಗೆ ಫುಲ್ ಎಲ್ಲ ಡೀಟೇಲ್ ಗೊತ್ತಿದ್ಯಾ ಅಂತಂದ್ರೆ ನಮ್ಗೆ ಡೀಟೇಲ್ ಏನಾಗಿರೋದಲ್ಲ ಗೊತ್ತಿರಲ್ಲ ಆದರೆ ಇವಾಗ ನೋಡಿರ್ತೀನಿ ನಿಮ್ಗೆ ಮೂವಿ ಹಾಕ್ಬಿಟ್ಟು ಸ್ಟಾರ್ಟಿಂಗ್ ಇಂದ ಎಂಡರ್ಗು ಓಡಿಸಿದ್ರೆ ನೀವ್ ಹೇಳಪ್ಪ ಅಂದ್ರೆ ಏನು ಮಾಡ್ತೀರಾ ಎಲ್ಲ ಅದ್ರ ನೋಡ್ತಾ ಇರ್ಬೇಕು ನೆಕ್ಸ್ಟ್ ಸೀನ್ ಏನ್ ಬರ್ತಾರೆ ಕ್ಲೀನ್ ಆಗಿ ಏನ್ ಮಾಡ್ತೀರಾ ಎಕ್ಸ್ಪ್ರೆಸ್ ಇದೇ ನೋಟ್ಸ್ ಬೇಕಿಂಗ್ರಿ ಅರ್ಥೈತ್ರಿ ನಿಮ್ಗೆ ನೋಟ್ಸಲ್ಲಿ ಬಂದ್ಬಿಟ್ಟು ಏನ್ರಿ ಎಲ್ಲ ಏನಾಗಿರಲ್ಲ ಗ್ಯಾಪ್ನ ಇರಲ್ಲ ಅರ್ಥ ಆಯ್ತಾ ಆ ಗ್ಯಾಪ್ನ ಇರ್ಬೇಕು ಅಂತ ಅನ್ಬಿಟ್ಟೆ ನೀವು ನೋಟ್ಸ್ ಮಾಡ್ಕೊಳಂತ ಉದ್ದೇಶ ಚೆನ್ನಾಗಿ ಗ್ಯಾಪ್ನ ಇಟ್ಕೊಳ್ಳಿ ಅರ್ಥ ಆಯ್ತಾರ ಅದರಿಂದ ನೋಡ್ಬೇಕಾರೆ ಇವೆಲ್ಲ ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ಬರೋಂಥ ವಾರದಲ್ಲಿ ದಯವಿಟ್ಟು ಒಂದು ಪರ್ಸ್ನಲ್ ಬುಕ್ ಅಂತ ನೋಟ್ಸ್ಗೆ ಅಂತ ಬಿಟ್ಟು ಡೆಡಿಕೇಟ್ ಆಗಿ ಹಂಡ್ರೆಡ್ ಪೇಜಸ್ ಬುಕ್ ಟ್ವೆಂಟಿ ಪೇಜ್ ಬುಕ್ ದಯವಿಟ್ಟು ಏನು ಮಾಡಿ ನೀವು ನೀವು ಇಟ್ಬಿಟ್ಟು ನೀವು ಏನು ಮಾಡಿ ನೋಟ್ಸ್ ಕೊಡ್ಕೊಂಡು ಪ್ಲಾನ್ ಮಾಡಿ ನೋಡಿ ಅಂತೀನಿ ನಾನು ಇಷ್ಟು ವಯಸ್ಸಾದರೂ ಸರಿ ನಾನು ಕಂಪಲ್ಸರಿ ಎಲ್ಲ ಕಳೆದು ನೋಟ್ಸ್ ಏನ್ ಮಾಡ್ತೀನಿ ಮಾಡ್ತೀನಿ ಆ ಸಬ್ಜೆಕ್ಟ್ ನಾನು ಎಷ್ಟೇ ಸತಿ ಕೇಳಿರಲಿ ಖಂಡಿತವಾಗಿ ಏನು ಮಾಡ್ತೀನಿ ನೋಟ್ಸು ಮಾಡೇ ಮಾಡ್ತೀನಿ ಆಮೇಲೆ ಇನ್ನೊಂದು ಏನು ಅಂದರೆ ಪಾಠ ಕೇಳ್ಬೇಕಾದ್ರೆ ಕಂಪಲ್ಸರಿ ಎಲ್ಲರೂ ಬೈಬಲ್ನ ತೆಗ್ದೇ ತೆಗಿಬೇಕ್ರಿ ಆ ವಾಕ್ಯ ನಿಮ್ಗೆ ಗೊತ್ತೋ ಗೊತ್ತಿಲ್ಲ ನಿಮ್ಮ ತೌಸಂಡ್ ಟೈಮ್ಸ್ ಮನ್ಸಲ್ಲಿ ಆಗಿರಲಿ ವಾಕ್ಯ ಹೇಳಿದ ತಕ್ಷಣ ವಾಕ್ಯ ನಿಮ್ ನೀವು ತೆಗೆಯದು ಪ್ರಾಕ್ಟೀಸ್ ಮಾಡಿಕೊ ವಾಕ್ಯ ತೆಗೆದವಾಗ ಪ್ರಾಕ್ಟೀಸ್ ಮಾಡ್ಕೊಂಡು ಅವಾಗ ನೋಡಿ ನಿಮ್ಮ ನಿಮ್ಮ ಹ್ಯಾಬಿಟ್ ಹೆಂಗಾಗ್ತಾರೆ ಅಂದರೆ ನಿಮ್ಮ ವಾಕ್ಯ ನಿಮ್ಮ ಮನಸಲ್ಲಿ ಏನಾಗ್ತದೆ ಇರ್ತಾರೆ ಇದೆಲ್ಲ ಏನಕ್ಕೆ ಕೇಳ್ತೀನಿ ಗೊತ್ತಾ ನಮ್ಮ ಲೈಫಲ್ಲಿ ನಾವು ಎಷ್ಟೋ ಡಿಸಿಷನ್ಸ್ ತೊಗೊಂತೀವಿ ಗೊತ್ತಾ ಆ ಡಿಸಿಷನ್ಸ್ ಟೈಮಲ್ಲಿ ನಮ್ಗೆ ಗೊತ್ತಾ ಗೈಡ್ ಮಾಡೋದು ಯಾರು ಗೈಡ್ ಮಾಡೋದ ಅದ ನೀವು ಕೇಳಲ್ವಲ್ಲ ಜ್ಞಾಪನೆ ಇಲ್ವಲ್ಲ ಎಲ್ಲ ಅವ್ರಿ ಮಾತು ಕೇಳ್ಕೊಂಡು ತಲೆ ತುಂಬಿಸ್ಕೊಂಡು ಇರ್ಬೇಕಾದ್ರೆ ನಮಗೆ ವಾಕ್ಯ ಎಲ್ಲಿ ಜ್ಞಾಪನೆ ಬರ್ತದೆ ಅದಕ್ಕೆ ಡಿಸಿಷನ್ಸ್ ತೊಗೊಳ್ಬೇಕಾರೆ ವಾಕ್ಯ ನಮ್ಮಲ್ಲಿ ಮನಸ್ಸು ಇರಬೇಕಂದ್ರೆ ವಾಕ್ಯ ನಿಮ್ಮ ಆದಷ್ಟು ನಾವು ತೆಗಿತಾ ಇರ್ಬೇಕು ಅವಾಗೇನಾಗ್ತದೆ ಗೊತ್ತಾ ಅಂಥ ಕ್ರಿಟಿಕಲ್ ಟೈಮ್ಗಳಲ್ಲಿ ನಮ್ಗೆ ಯಾರೇ ರಾಂಗ್ ಗೈಡೆನ್ಸ್ ಕೊಟ್ಟರು ಸರಿ ವಾಕ್ಯ ನಮ್ಮನ್ನ ತಪ್ಪಿಸೋದಿಕ್ಕೆ ಸಾಧ್ಯ ಆಗೋಲ್ಲ ಅರ್ಥ ಅದನ್ನು ಹ್ಯಾಬಿಟ್ ಮಾಡ್ಕೊಳ್ಳಿ ಆಯಿತಾ ಸಬ್ಜೆಕ್ಟು ಎಂಥ ಒಂದು ಬೋರಿಂಗೇ ಇರಲಿ ಆದರೆ ನೀವು ಏನು ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಈ ಸಬ್ಜೆಕ್ಟಿನ ಅಟ್ಲೀಸ್ಟ್ ನನಗೆ ಹತ್ತು ನಿಮಿಷಾರೋ ಸರಿ ಒಂದು ನಿಮಿಷರ ಒಂದು ಪಾಯಿಂಟ್ ನನಗೆ ಬೆನಿಫಿಟ್ ಆಗಿ ಆಗ್ತದೆ ಅಂದ್ಬಿಟ್ಟು ನೋಟ್ಸ್ ಬರ್ಕೊಂಡು ನಿಮ್ಮ ಬೈಬಲ್ನ ತೆಗಿತಾ ತೆಗಿತಾ ನಿಮ್ಗೆ ಏನಾಗ್ತಾರೆ ಡೆಫಿನೆಟ್ ಆಗಿ ಬೆನಿಫಿಟ್ ಆಗ್ತಾರೆ ಅಲ್ವರಾ ಅರ್ಥ ರಾ ಸರಿ ಕರ್ತ ಇಲ್ಲಿ ಪ್ರೀತಿ ಅಂತ ಸೋರಸರ್ಗಳೇ ಅಲ್ಲಿಂದ ದೇವರಿದ್ನ ಆಶೀರ್ವಸ್ಲಿ ಆ ಕೊನೆಯದಾಗಿ ಆ